नमस्कार इदु राज्यद पर ध्वनि एत्तुव जनदनि नानु प्रभु नोडि हासन इत्तीचेगे याको अभिवृद्धि विचारदल्लि कडेगणनेय आग्ता इदे अन्नुवंत अनुमान याकंतंद्रे प्रतियोंदु केलसगळु कूड अल्लि त्वरितगतियल्लि आग्ता इल्ल मळे बंदंत संदर्भदल्लि अरकलगूडु अरसिकेरे हासन भागद ग्रामीण जनते याव रीतिगे कष्ट अनुभविसिदे अंत हेळिद्रे केरे कट्टेगळेल्लवू कूड कोडि बिद्दिद्वु रस्ते मेले नीरु हरिता इत्तव एष्टु रस्तेगळु कोच्चिकोंडु होदवु ಆದರೆ ಇನ್ನೂ ಕೂಡ ವಾಪಸ್ ಅವನ್ನ ರಿಪೇರಿ ಮಾಡುವಂತ ಕೆಲಸಗಳು ಆಗ್ತಾ ಇಲ್ಲ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಸುತ್ತಮುತ್ತಲು ಇರುವಂತ ವಾಸ್ತವ ಚಿತ್ರಣ ಕೂಡ ಇದು ಹೌದು ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಇರುವಂತ ಜನಪ್ರತಿನಿಧಿಗಳು ಅಧಿಕಾರಿಗಳು ಇನ್ನೂ ಕೂಡ ಇದರ ಬಗ್ಗೆ ಗಮನವನ್ನ ಹರಿಸೇ ಇಲ್ಲ ಜನರ ಜೀವ ಜೊತೆ ಚಲ್ಲಾಟವನ್ನ ಆಡ್ತಾ ಇದ್ದಾರೆ ಯಾಕಂತಂದ್ರೆ ಗುಂಡಿಗಳ ಹಾವಳಿ ಕೇವಲ ಸಿಲಿಕಾನ್ ಸಿಟಿಗಷ್ಟೇ ಸೀಮಿತ ಅಲ್ಲ ಹಾಸನದಲ್ಲೂ ಕೂಡ ಇದರ ಬಗ್ಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅನ್ನೋದು ಟಿವಿ 5 ಗಮನಕ್ಕೆ ಬಂದಿದೆ ಆ ವಿಚಾರವನ್ನ ಇವತ್ತು ನಿಮ್ಮ ಮುಂದೆ ತಂದಿದೆ ಜೊತೆಗೆ ಈಗ ಕೇಸರಿ ಬಣ್ಣ ಬಳಿಯುವಂತ ಪ್ಲಾನ್ ಸರ್ಕಾರಕ್ಕೆ ಏನಿದೆ ಅಲ್ವಾ ವಿವೇಕ ಅನ್ನುವಂತ ಶಾಲೆ ಕೊಠಡಿಗಳ ನಿರ್ಮಾಣ ಏನು ಮಾಡಲಾಗ್ತಾ ಇದೆ ಬಟ್ ಸರ್ಕಾರಿ ಶಾಲೆಗಳ ಸದ್ಯದ ಸ್ಥಿತಿಗತಿಗಳನ್ನು ನೋಡಿ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿತ್ತು ಗುಣಮಟ್ಟದ ಉನ್ನತವಾದಂತ ಅಂದ್ರೆ ಉನ್ನತೀಕರಿಸಿದಂತ ಶಿಕ್ಷಣವನ್ನು ಕೊಡುವಂತ ವ್ಯವಸ್ಥೆಗಳಾಗಬೇಕಾಗಿತ್ತು ಆದರೆ ಅದರಲ್ಲಿರುವಂತ ಆಸಕ್ತಿ ಅದರಲ್ಲಿರುವಂತ ಇವರ ಹುರುಪು ಹುಮ್ಮಸ್ಸು ಕಾಳಜಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡುವಂತ ವಿಚಾರದಲ್ಲಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಟಿವಿ 5 ಈ ಎರಡು ವಿಚಾರಗಳನ್ನು ಇವತ್ತು ಜನದನಿಯಲ್ಲಿ ಅದರ ಬೆಳಕನ್ನು ಚೆಲ್ಲುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದರಲ್ಲೂ ಈ ಹಾಸನದ ಅರಕಲಗೂಡು ಇದೆಯಲ್ಲ ಅರಕಲಗೂಡು ಇದು ಪ್ರಮುಖವಾಗಿ ರಾಜಕೀಯ ಜಿದ್ದಾಜಿದ್ದಿ ಪ್ರತಿ ಬಾರಿ ಕೂಡ ಇಲ್ಲಿ ಏರ್ಪಡುತ್ತೆ ಅದು ಬೇರೆ ಆದರೆ ಇದು ಮಳೆ ನಿಂತು ಮೇಲೆ ಹೋದಂತ ಒಂದು ರಸ್ತೆ ಕಥೆಯನ್ನ ಬಿಚ್ಚಿಡ್ತಾ ಇದೆ ಟಿವಿ 5 ಕನ್ನಡ ಹಾಸನದ ಅರಕಲಗೂಡು ತಾಲೂಕಿನ ಮಲ್ಲಾಪುರ ಕೆರೆಯರಿ ರಸ್ತೆ ಸಮಸ್ಯೆ ಇದು ಅರಕಲಗೂಡು ಹಳ್ಳಿ ಮೈಸೂರು ಮೈಸೂರಿನ ಸಂಪರ್ಕದ ಹೆದ್ದಾರಿ ಇದು ಅಂದ್ರೆ ಕೆರೆ ಕೋಡಿ ಒಡೆದ್ರೆ ಒಂದು ಸಮಸ್ಯೆ ಮಳೆ ಬರದೇ ಇದ್ದಾಗ ಇನ್ನೊಂದು ಸಮಸ್ಯೆ 4 ತಿಂಗಳ ಹಿಂದೆ ಮಳೆ ಕೊಚ್ಚಿ ಹೋಗಿತ್ತು ರಸ್ತೆ ಆಮೇಲೆ ಸೂಚನಾ ಫಲಕಗಳಿಲ್ಲ ಬೈಕ್ ಹಾಗೆ ಕಾರು ಅಪಘಾತಗಳು ಸಿಕ್ಕಾಪಟ್ಟೆ ಆಗ್ತಿದೆ ಸಾಕಷ್ಟು ಜನ ಕೈಕಾಲು ಮುರ್ಕೊಂಡಿದ್ದಾರೆ ಹಲವು ಬಾರಿ ಒತ್ತಾಯವನ್ನು ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಏನೂ ಪ್ರಯೋಜನ ಇಲ್ಲ ಸ್ಥಳಕ್ಕೆ ಶಾಸಕರು ಭೇಟಿ ಕೊಟ್ಟರು ಮಾಜಿ ಸಚಿವರು ಭೇಟಿ ಕೊಟ್ಟರು ನೋ ಯೂಸ್ ಅಧಿಕಾರಿಗಳು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಆಡ್ತಿದ್ದಾರೆ ಅವರು 10 ಅಡಿಯಷ್ಟು ಗುಂಡಿ ಬಿದ್ದು ಹೋಗಿದ್ರೆ 10 ಅಡಿ ಅಂದ್ರೆ ಏನು ಸಾಮಾನ್ಯ ಏನ್ರಿ ಒಬ್ಬನು ಹುಗಿಬಹುದು ಅಲ್ಲಿ ಒಬ್ಬನು ಮುಚ್ಚಾಕ್ಬಹುದು 4 ತಿಂಗಳ ಹಿಂದೆ ಮಳೆ ಭಾರಿ ಮಳೆ ಬಂತಲ್ವಾ ಆ ಕೆರೆ ಕೋಡಿ ಬಿದ್ದಿತ್ತು ರಸ್ತೆ ಕೊಚ್ಚಿಕೊಂಡು ಹೋಗಿತ್ತು ನೋಡಿ ಆ ರಸ್ತೆ ಕೊಚ್ಚಿಕೊಂಡು ಹೋಗಿದ್ರೆ ಒಂದು ನೋಡ್ತಾ ಇದ್ದೀವಿ ನಾವು 4 ತಿಂಗಳಿಗೆ ಸುರಿದಂತ ಮಳೆ ಹೋಗಿತ್ತು ಅದು ಕೊಚ್ಚಿಕೊಂಡು ಇನ್ನೂ ಹಂಗೆ ಇದೆ ಪರಿಸ್ಥಿತಿ 10 ಅಡಿ ಆಳ ಇದೆ ಅಕಸ್ಮಾತ್ ಯಾರಾದರೂ ಬಿದ್ರೇನ್ರಿ ಮುಗಿದೇ ಹೋಯ್ತು ಕಥೆ ಸಾವಿನ ಗುಂಡಿ ಅದು ಇನ್ನೂ ಸರಿ ಮಾಡಕ್ ಆಗ್ತಿಲ್ವಲ್ಲ ಇವ್ರಿಗೆ ಎಷ್ಟು ಬಾರಿ ಮನವಿ ಮಾಡ್ಕೊಳ್ಬೇಕು ನಿಮಗೆ ಇದೇ ರೋಡಲ್ಲಿ ಓಡಾಡ್ತಿರಲ್ವಾ ನೀವು ನಿಮ್ ಕಣ್ಣಿಗೆ ಕಾಣಿಸಲ್ವಾ ಅದು ಕಣ್ಣಿದ್ದು ಕುರುಡ್ರ ನೀವು ಸ್ವಲ್ಪನಾದ್ರೂ ನಿಮಗೆ ಜನಪರ ಕಾಳಜಿ ಏನಾದ್ರೂ ಇದೆಯಾ ನೋಡಿ ಅಲ್ಲಿ ಅಡ್ಡ ಕಲ್ಲು ಹಾಕಿ ಅದು ಎಚ್ಚರಿಸುವಂತ ಕೆಲಸವನ್ನ ಮಾಡ್ತೀವಿ ಇದು ಬೇಕಾಗಿಲ್ಲ ನಮಗೆ ರಸ್ತೆ ದುರಸ್ತಿ ಮಾಡ್ಕೊಡ್ಬೇಕದು 4 ತಿಂಗಳಾಯ್ತ್ರಿ ಇನ್ನೂ ಅದನ್ನ ರಿಪೇರಿ ಮಾಡುವಂತ ಕೆಲಸ ಆಗಿಲ್ಲ 50ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು ನೋಡಿ ಕೆಲವೊಂದಿಷ್ಟು ಅಪಘಾತಗಳು ಕೂಡ ಆಗಿದೆ ಎಷ್ಟು ಜನ ಕೈಕಾಲು ಮುರ್ಕೊಂಡಿದ್ದಾರೆ ಎಷ್ಟು ಏಟುಗಳನ್ನು ತಿಂದಿದ್ದಾರೆ ನೋಡಿ ಅಪಘಾತ ದೃಶ್ಯಗಳನ್ನು ಕೂಡ ಒಂದು ಭಾಗದಲ್ಲಿ ತೋರಿಸ್ತಾ ಇದೀವಿ ನಾವು ಸುಮ್ಮನೆ ಮಾತಾಡ್ತಿಲ್ಲ ಇಲ್ಲಿ ಅದಕ್ಕೆ ಪೂರಕವಾದಂಥ ಎಲ್ಲ ಮಾಹಿತಿ ನಮ್ಮ ಹತ್ರ ಇದೆ ಭಾರಿ ವಾಹನಗಳು ಸಂಚರಿಸ್ತಾವೆ ಹೆದ್ದಾರಿ ಇದು ಮೈಸೂರಿಗೆ ಹೋಗ್ಬೇಕಂದ್ರೆ ಇದೇ ರೋಡ್ ಮೂಲಕ ಹೋಗ್ಬೇಕು ಎಷ್ಟು ಬೈಕ್ಗಳು ಬಿದ್ದಿದಾವೆ ಗೊತ್ತಲ್ಲಿ ರಾತ್ರಿ ಹೊತ್ತಲ್ಲಿ ಆಂಬ್ಯುಲೆನ್ಸ್ಗಳು ಹೋಗ್ಬೇಕಂದ್ರೆ ಹೆಂಗೆ ಹೋಗ್ತಾ ಹೋಗುತ್ತಾ ತಂತಿ ಮೇಲೆ ನಡಿಗೆ ಇದ್ದಂಗೆ ಅದು ಆ ರೀತಿ ಪರಿಸ್ಥಿತಿ ರಾತ್ರಿ ಕೇಳೋದೇ ಬೇಡ ನಾವು ಬಹಳ ಅಪಘಾತಗಳಾಗಿದೆ ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಸ್ಟೋರಿ ಮಳೆ ನಿಂತು ಹೋದ ಮೇಲೆ ಅದರ ಕಥೆಯನ್ನು ಕೂಡ ಈಗಾಗಲೇ ಬಿಚ್ಚಿಡ್ತಾ ಇರುವಂಥದ್ದು ಅದರಲ್ಲೂ ಪ್ರಮುಖ ರಸ್ತೆ ಅರಕಲಗೂಡಿನಿಂದ ಮೈಸೂರಿಗೆ ಸಂಪರ್ಕ ಮಾಡುವಂತಹ ರಸ್ತೆ ಏನಿದೆ ಆ ರಸ್ತೆಯ ಕಥೆಯನ್ನು ಕೂಡ ಬಿಚ್ಚಿಡ್ತಾ ಇದ್ದೀವಿ ಕಳೆದ 4 ತಿಂಗಳ ಹಿಂದೆ ಈಗಾಗಲೇ ಈ ರಸ್ತೆ ಮಳೆಯಲ್ಲಿ ಸಂಪೂರ್ಣ ಕೊಚ್ಚಿ ಹೋಗಿತ್ತು
ಆದ್ರೆ ಇಲ್ಲಿ ಆಕ್ಸಿಡೆಂಟ್ ಗಳಾಗಿದೆ, ಅಪಘಾತಗಳಾಗಿದೆ, ಕೈಕಾಲನ್ನು ಮುರಿದುಕೊಂಡಿದ್ದಾರೆ, ಆದ್ರೆ ಯಾವ ಕೆಲಸವೂ ಕೂಡ ಆಗಿಲ್ಲ. 4 ತಿಂಗಳ ಹಿಂದಿನ ರಸ್ತೆಯ ಸ್ಟೋರಿಯನ್ನು ಕೂಡ ಈಗಾಗಲೇ ಕೇಳ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಮಲ್ಲಾಪುರ ಕೆರೆ ಏರಿಯಾ ರಸ್ತೆಯ ದುಸ್ಥಿತಿ ಇದು. ಅಂದ್ರೆ ಕಳೆದ 4 ತಿಂಗಳ ಹಿಂದೆ TV5 ಕೂಡ ಇಲ್ಲಿಗೆ ಬಂದು ಇದರ ರಿಯಾಲಿಟಿ ಚೆಕ್ ಕೂಡ ಮಾಡಿತ್ತು. ಆದ್ರೆ ಇವತ್ತಿನವರೆಗೂ ಯಾವೊಬ್ಬ ಅಧಿಕಾರಿಗಳು, ಇದು PWD ಇಲಾಖೆಗೆ ಕೂಡ ಸೇರುತ್ತೆ, ಅರಕಲಗೂಡು ಮತ್ತೆ ಹಳ್ಳಿ ಮೈಸೂರು ಮಾರ್ಗವಾಗಿ ಮೈಸೂರುಗೆ ಸಂಪರ್ಕವನ್ನು ಕಲ್ಪಿಸಿಕೊಡುವಂತಹ ರಸ್ತೆ, ಸುಮಾರು 10 ಅಂದ್ರೆ 100 ಹಳ್ಳಿಗಳಿಗೂ ಕೂಡ ಈ ರಸ್ತೆ ಸಂಪರ್ಕ ಕಲ್ಪಿಸುತ್ತೆ. ಆದ್ರೆ ಇದುವರೆಗೂ ಕೂಡ PWD ಇಲಾಖೆಯವರು ಅಟ್ಲೀಸ್ಟ್ ಒಂದು ಸಣ್ಣ ಪುಟ್ಟ ಕೆಲಸವನ್ನು ಕೂಡ ಮಾಡಬಹುದಿತ್ತು, ಆದ್ರೆ ಮಾಡಿಲ್ಲ. ಒಂದ್ ಕಡೆ ಲೈಟ್ ಕಂಬ ಬಿದ್ದೋಗಿದೆ, ಆ ಲೈಟ್ ಕಂಬಕ್ಕೆ ಇನ್ನೊಂದು ಲೈಟ್ ಕಂಬವನ್ನು ಹಾಕಿ ಇಲ್ಲಿಂದ ತೇಪೆ ಹಾಕುವಂತಹ ಕೆಲಸ ಮಾಡಿದ್ದಾರೆ. ಇಲ್ಲಿನ ಗ್ರಾಮಸ್ಥರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ನಿನ್ನೆ ಯಾರೋ ಒಬ್ಬ ಹಳ್ಳಿ ಮೈಸೂರಿನ ವ್ಯಕ್ತಿಯೊಬ್ರು ಬಂದು ಆಕ್ಸಿಡೆಂಟ್ ಆಗಿ ಆ ರಕ್ತದ ಕಲೆಯನ್ನು ಕೂಡ ಈಗಾಗಲೇ ನೋಡ್ತಾ ಇರುವಂತದ್ದು, ಅಲ್ಲಿ ಬೈಕ್ ನ ಮುಖಾಂತರ ಬಂದಂತಹ ಸಂದರ್ಭದಲ್ಲಿ ಎರಡೂ ಕಾಲನ್ನು ಕಳೆದುಕೊಂಡಿದ್ದಾರೆ. ಇಲ್ಲಿನ ಏನು ಬಂದಂತಹ ಸವಾರರು ಅನ್ನುವ ಮಾತುಗಳನ್ನು ಹೇಳ್ತಾ ಇದ್ರು. ಈಗ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಈ ಮಲ್ಲಾಪುರ ಗ್ರಾಮಸ್ಥರು ಆಗಿರ್ಬೋದು, ಮತ್ತೆ ಇಲ್ಲಿ ಯಾರು ಓಡಾಡ್ತಾರೆ ಈ ರಸ್ತೆಲಿ ಓಡಾಡ್ತಾರೆ ಅವ್ರು ಕೂಡ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಮೊದಲನೇದಾಗಿ. ಸರ್, ಈಗ ನೀವು ಸ್ಥಳೀಯರು, ಇಲ್ಲಿ ಪಕ್ಕದ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆಗಿದ್ದೀರಿ, ಏನ್ ಹೇಳ್ತೀರಾ ಈ ರಸ್ತೆ ಬಗ್ಗೆ? ಈ ರಸ್ತೆ ಬಗ್ಗೆ ಹೇಳಕ್ ಸರ್, ಇದು ಸುಮಾರು 4 ತಿಂಗಳ ಮೇಲೆ ಆಯ್ತು ಈ ತರ ಆಗಿ. ನೀರು ಯಥೇಚ್ಛವಾಗಿ ನೀರು ಬಂದು ರಸ್ತೆ ಹದಗೆಟ್ಟಿದೆ. ನಾವು MLR ಇವರೆಲ್ಲ ಬಂದು ಇಲ್ಲಿ ವೀಕ್ಷಣೆ ಮಾಡ್ಕೋಗಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಕೇರ್ಲೆಸ್ ತಗೊಳ್ಳದೆ ಸುಮಾರು ಇಲ್ಲಿ ನಮಗೇನೋ ಈ ಜಾಗ ದಿನ ತಿರುಗಾಡ್ತೀವಿ, ನಮಗೆ ಗೊತ್ತಾಗತ್ತೆ ರೋಡು ಹೆಂಗೆ ದುರಸ್ತಿದೆ ಅಂತ. ಹೊಸ್ದಾಗ ಬರೋರಿಗೆ ಏನು ಗೊತ್ತಾಗಲ್ಲ. ಸುಮಾರು ಒಂದು 2-3 ಜನ ಇಲ್ಲಿ ಬೈಕಲ್ಲಿ ಬಿದ್ದು ಆಗಲೇ ಆಲ್ರೆಡಿ ಕಾಲುಗಿಲ್ಲ ಮುರ್ಕೊಂಡಿದಾರಂತೆ. ಹಾಗಾಗಿ ಇದನ್ನು ಅರ್ಜೆಂಟು ಇಮಿಡಿಯೇಟ್ ಆಗಿ ಇದನ್ನು ಈ ಕೆಲಸವನ್ನು ಫಸ್ಟು ಕೆಲಸವನ್ನು ಮಾಡ್ಕೊಡ್ಬೇಕು ಅಂತ ನಮ್ಮ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಯಾವುದೇ ಶಾಸಕರಾಗಲಿ ಇನ್ನೊಬ್ಬರೇ ಆಗಲಿ ಹಂಗೆ ಈ PWD ಇದಾಗಲಿ ನಾವು ಅವರಿಗೆ ಗಮನ ತಂದು ಅರ್ಜೆಂಟ್ ಈ ಕೆಲಸವನ್ನು ಮಾಡ್ಕೊಡ್ಬೇಕು. ಇಲ್ಲಾಂದ್ರೆ ನಾವು ತುಂಬ ಹೋರಾಟ ಮಾಡ್ತೀವಿ, ಇಲ್ಲಿ ಸ್ಟ್ರೈಕ್ ತುಂಬ ಮಾಡೋಣ ಅಂತ ತುಂಬ ಬೇಜಾರಾಗೋಯ್ತು ಎಲ್ಲರಿಗೂ. ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ತಿರುಗಾಡ್ತವೆ, ಸಖತ್ ವೆಹಿಕಲ್ ತಿರುಗಾಡೋ ಜಾಗ ಇದು. ಇದು ಅರಕಲಗೂಡಿಂದ ಹಿಡಿದು ಮೈಸೂರು ಗಂಟ ಹೋಗುವಂಥ ವಾಹನಗಳೆಲ್ಲ ಹೋಗ್ತವೆ ಇಲ್ಲಿ. ಹಾಗಾಗಿ ಆಗಿ ಯಾರು ಗಮನವೇ ಹರಿಸ್ತಾ ಇಲ್ಲ. ಇದಕ್ಕೆ ನಾವು ಸಿಕ್ಕಾಪಟ್ಟೆ ಎಲ್ಲರಿಗೂ ದೂರ ತಲುಪಿಸಿದೀವಿ, ಆದರೂ ಅವರು ಕೇರ್ಲೆಸ್ ತಗತ್ತಿಲ್ಲ ಸರ್. ಸರ್, ಈಗ ನೀವು ಇದೇ ಮಾರ್ಗವಾಗಿ ಓಡಾಡ್ತೀರಿ, ಸೀಬಳ್ಳಿ ಅಂತ ಹೇಳ್ತಾ ಇದ್ರೆ ನಿಮ್ಮೂರು, ಈ ಮಾರ್ಗವಾಗಿ ನೀವು ಓಡಾಡ್ತೀರಿ, ಈ ರಸ್ತೆ ಹೋಗಿ ಬಿದ್ದೋಗಿ ಸುಮಾರು 4 ತಿಂಗಳಾಗಿದೆ, ಅಂದ್ರೆ ಈ ರಸ್ತೆ ಕೊಚ್ಕೊಂಡೋಗಿ ಮಳೆಯಲ್ಲಿ, PWD ಇಲಾಖೆಯಲ್ಲಿ ರಸ್ತೆ ಸರಿ ಮಾಡ್ಸಕ್ ದುಡ್ಡಿಲ್ವಾ ಏನು ಅಂತ ನೋಡಿ. ಇದು ಸ್ಪಷ್ಟವಾಗಿ ನಾವು ಹೇಳ್ಬೋದು, ಇದು ಜಿಲ್ಲಾಡಳಿತದ ನಿರ್ಲಕ್ಷ್ಯ, ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ. ಯಾಕೆ ಅಂತ ಅಂದ್ರೆ, ರಾಜ್ಯ ಸರ್ಕಾರ ಮಳೆ ಹಾನಿ ಆಗಿರ್ತಕ್ಕಂಥ ಬೆಳೆ ಪರಿಹಾರ ಇರ್ಬೋದು, ರೋಡ್ ಡ್ಯಾಮೇಜ್ ಆಗಿರ್ಬೋದು ಇರ್ಬೋದು, ತಕ್ಷಣದ ಹಣ ಬಿಡುಗಡೆ ಮಾಡಿ ಆಕ್ಷನ್ ಪ್ಲಾನ್ಗಳಾಗಿ ತಕ್ಷಣ ಕಾರ್ಯಪ್ರವೃತ್ತ ಆಗಬೇಕಾಗಿತ್ತು. PWD ಇಲಾಖೆ ನಾಮಕಾವಸ್ಥೆಗೆ ಬಂದು ಸೈಟ್ ವಿಸಿಟ್ ಮಾಡಿದರೆ ಬಿಟ್ಟರೆ ಇಷ್ಟು ಬೇಗ ಕೆಲಸ ಮಾಡಬೇಕಾದ್ದು ಅವ್ರ ಕೆಲಸ ಕರ್ತವ್ಯ ಕೂಡ ಇತ್ತು, ಆದರೆ ನೆಗ್ಲಿಜಮ್ಮು. ಜಿಲ್ಲಾಡಳಿತ ನೇರವಾಗಿ ಇದು ಹೊಣೆಗಾರರು, ಸಂಬಂಧಪಟ್ಟಂತ MLA ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ತಾಕೀತು ಮಾಡಿದ್ನೇ ಇವ್ರು ಕೆಲಸ ಮಾಡಲಿಲ್ಲ ಅಂದರೆ ಇದು ಆಡಳಿತ ವೈಖರಿನೇ ವೈಫಲ್ಯ ಅಂತಕ್ಕಂಥದ್ದು ನೇರವಾಗಿ ಆರೋಪ. ತಕ್ಷಣ ಇವರೇನಾದ್ರು ಇನ್ನು 15 ದಿವಸದೊಳಗಡೆ ಇದ್ರ ಕೆಲಸ ಪ್ರಾರಂಭ ಆಗಲಿಲ್ಲ ಅಂತಂದರೆ ನಾವು ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರು PWD ಕಚೇರಿನ ಬಂದ್ ಮಾಡಿ, ಇವತ್ತೇನು ನಮ್ಮ ಕಚೇರಿ ಇದೆ ತಾಲೂಕು ಮಟ್ಟದಲ್ಲಿ, ಆ ಕಚೇರಿನ ಸಂಪೂರ್ಣವಾಗಿ ಬಂದ್ ಮಾಡಿ ನೀವು ಕರ್ತವ್ಯ ಮಾಡೋಕ್ಕೆ ನೀವು ನಾಲಯಕ್ಕೆ ಇದ್ದೀರಿ. ಯಾವುದೇ ಕಾರಣಕ್ಕೂ ಸಹ ಸಾರ್ವಜನಿಕ ರಸ್ತೆಗಳಿಗೆ ನೀವು ಮುಕ್ತ ಮಾಡ್ತಾ ಇಲ್ಲ. ನೋಡಿ, ಅರಕಲಗೂಡು ಟು ಮೈಸೂರು ಇದು ಮುಖ್ಯ ರಸ್ತೆ, ಇದು ಈ PWD ವ್ಯಾಪ್ತಿಗೆ ಬಂದರೂ ಸಹಿತ ಇಷ್ಟು ಇಸ್ಕೊಂಡು ಆಕ್ಷನ್ ಪ್ಲಾನ್ ಮಾಡಿ ಕ್ರಿಯಾಯೋಜನೆಗಳನ್ನ ಕಳಿಸಿ ಅಪ್ರೂವಲ್ ಪಡೆದು ಜಿಲ್ಲಾಡಳಿತದಿಂದ ಪರ್ಮಿಷನ್ ತಗೊಂಡು ಕೆಲಸ ಮಾಡಬೇಕಾಗಿತ್ತು. ಇದು ನೇರವಾಗಿ ಜಿಲ್ಲಾಡಳಿತ ವೈಫಲ್ಯ, ನೇರವಾಗಿ PWD ಇಲಾಖೆ ವೈಫಲ್ಯ. ನಮ್ಮ ನಾಗರಿಕರು ತಾಳ್ಮೆಯಿಂದ ಕಾಯ್ದಿದ್ದೀವಿ. ಇನ್ನು 10 ದಿವಸದೊಳಗೆ ಇವ್ರು ಮಾಡಲಿಲ್ಲ ಅಂತಂದ್ರೆ ನಾವು PWD ಇಲಾಖೆನ ಬಂದ್ ಮಾಡಿ ನಾವು ನ್ಯಾಯ ಕೇಳುವಂತ ಕೆಲಸವನ್ನು ಮಾಡ್ತೀವಿ. ಈಗ ಮತ್ತೊಬ್ರು ಇಲ್ಲಿನ ಸ್ಥಳೀಯ ಗ್ರಾಮಸ್ಥರು ಕೂಡ ಇದ್ದಾರೆ, ಗ್ರಾಮಸ್ಥರು ಮಾತಾಡ್ಸೋಣ. ಈಗೇನೋ ಅಲ್ಲಿ ಹೇಳ್ತಾ ಇದ್ರು ಆಕ್ಸಿಡೆಂಟ್ ಆಯ್ತು, ಕಾಲ್ ಮುರ್ಕೊಂಡಿದ್ದಾರೆ ಯಾರೋ ಹಳ್ಳಿ ಮೈಸೂರಿನವರು ಅಂತ. ಯಾಕೆ ಯಾರು ಕೂಡ ಇಲ್ಲಿ ಅಧಿಕಾರಿಗಳು ತಿರುಗಿ ನೋಡ್ತಾ ಅಲ್ವಾ? PWD ಇಲಾಖೆಯವರು ಮಳೆ ಪ್ರದೇಶಕ್ಕೆ ಇಮಿಡಿಯೇಟ್ ಸಚಿವರು ಭೇಟಿ ಕೊಡ್ತಾರೆ, ಎಲ್ಲರೂ ಕೂಡ ಭೇಟಿ ಕೊಡ್ತಾರೆ, ಇಮಿಡಿಯೇಟ್ ಹಣ ರಿಲೀಸ್ ಮಾಡ್ತಾರೆ, ಇಲ್ಲಿ ಏನು ಆಗಿಲ್ವಾ ಅಂತ? 100% ಆಗಿಲ್ಲ ಸರ್ ಇಲ್ಲಿ, ಯಾಕಂದ್ರೆ ಆಲ್ಮೋಸ್ಟ್ ಜುಲೈ ಮಂತ್ ಅಲ್ಲಿ ಇದಾಗಿರೋದು, ಜುಲೈ ಮಂತ್ ಅಲ್ಲಿ ಆಗಿರೋ ಘಟನೆ. ಅವಾಗೇನೋ ತುಂಬಾ ಮಳೆ ಆಯ್ತು, ಯಾವ ವರ್ಷನೂ ಆಗಿರಲಿಲ್ಲ, ಈ ವರ್ಷ ಆಯ್ತು, ಬಟ್ ಒಪ್ಕೊಳ್ಳೋಣ. ಬಟ್ ಆಗಿ 4 ಮಂತ್ಸ್ ಆಗೋಯ್ತು. ಈಗ MLAಗಳ ಮನೆ ಮಿನಿಸ್ಟರ್ಗಳ ಮನೆಗೆ ಈ ತರ ರೋಡ್ಗಳಿದ್ರೆ ಅವ್ರು ಅಕ್ಸೆಪ್ಟ್ ಮಾಡ್ತಾರ ಸರ್? ಅವ್ರು ಯಾವುದೇ ಕಾರಣಕ್ಕೂ ಮಾಡಲ್ಲ. ಅವ್ರ ಮಕ್ಳುಗಳು ಓಡಾಡೋ ರೋಡ್ಗಳಾದ್ರೆ ಅವ್ರ ಮಕ್ಳುಗಳಿಗೆಲ್ಲ ಫೆಸಿಲಿಟಿಗಳು ಕೊಡ್ತಾರೆ, ಬಟ್ ನಮ್ಗಳಿಗೆ ಎಷ್ಟು 1000 ಜನಗಳು ದಿನ ಓಡಾಡ್ತೀವಿ. ಅದು ಅಲ್ಲದೆ ಡೈಲಿ ಇದೇ ರೋಡಲ್ಲಿ ಮೈಸೂರಿಗೆ ಒಂದು ಬಸ್ ಹೋಗುತ್ತೆ ಬೆಳಗ್ಗೆ 6:30. ಸೊ ಮೈಸೂರಿಗೆ ಹೋಗೋ ಬಸ್ಸು ಮತ್ತೆ ಡೈಲಿ 1000 ಹುಡುಗರುಗಳು ನಮ್ಮ ರೂಟಲ್ಲಿ ಓಡಾಡ್ತಾರೆ. ಸೊ ಇದೇ ರೋಡಲ್ಲಿ ಬಸ್ಗಳನ್ನು ಕೂಡ ಓಡಾಡಿಸಿದ್ದಾರೆ. ಯಾವತ್ತು ದೊಡ್ಡ ಅಪಘಾತ ಆಗುತ್ತೋ ಗೊತ್ತಿಲ್ಲ. ನಿನ್ನೆ ಕೂಡ ನೀವು ಹೇಳ್ದಂಗೆ ನಾವು ಈ ಸ್ಪಾಟಲ್ಲಿ ಇದ್ವಿ ಆಕ್ಸಿಡೆಂಟ್ ಆದಾಗ, ಯಾರೋ ಗೊತ್ತಿಲ್ಲ, ಗೊತ್ತಿಲ್ಲ ಇದ್ದ ನಾವು ಬೇರೆ ಊರಿಗೆ ಹೋದಾಗ ರೋಡ್ ಚೆನ್ನಾಗಿದೆ ಅಂತ ಹೈವೇ ಅಂತಾನೆ ಹೋಗ್ತಾ ಇರ್ತೀವಿ. ಒಂದು 30-40 ಹೋಗ್ಬೇಕಾದ್ರೂ ಸಡನ್ನಾಗಿ ಒಂದು ಕಲ್ಲು ಅಡ್ಡನೋ ಏನೋ ಒಂದು ಅಡ್ಡ ಇದ್ರೆ ಸೀದಾ ಗುದ್ದಿ ಅಪಘಾತ ಆಗುತ್ತೆ. ನಿನ್ನೆ ಏನೋ ಬೈ ಮಿಸ್ ಅವ್ರಿಗೇನೋ ಆಗಿಲ್ಲ,
ಅಂದ್ರೆ ಒಂದೆರಡು ಕಾಲುಗಳು ಹೋಗಿದೆ, ಬಟ್ ಪ್ರಾಣಾಪಾಯ ಆಗಿಲ್ಲ. ಬಟ್ ಮುಂದೆ ಇದು ಗ್ಯಾರಂಟಿ ಆಗೇ ಆಗುತ್ತೆ. ಇದು ಹಿಂಗೆ ಇದ್ರೆ ಜಸ್ಟ್ ಒಂದು ವಾರದಲ್ಲಿ ಇದಕ್ಕೆ ನಿಜವಾಗ್ಲೂ ಆಕ್ಷನ್ ಪ್ಲಾನ್ ತಗೋಬೇಕು. ಈ ನಮ್ಮ ಹಾಲಿ ಯಾರಿದ್ದಾರೆ, ಶಾಸಕರಾಗ್ಬೋದು, ಜಿಲ್ಲಾಡಳಿತ ಆಗ್ಲಿ, ಈಗ ಯಾರಾಗ್ಲಿ, ನನಗೆ ಗೊತ್ತಿದಂಗೆ ಇಲ್ಲಿ ಯಾರು ಬಂದಿಲ್ಲ ಸರ್. ಒಂದ್ಸಲ ಶಾಸಕರು ಕೂಡ ಬಂದು ಹೋಗಿದ್ದಾರೆ, ಬಟ್ ಏನು ಆಕ್ಷನ್ ಪ್ಲಾನ್ ತಾಂಡಿಲ್ಲ. ತಗೊಳ್ಳಿಲ್ಲ ಅಂದ್ರೆ ನಿಜವಾಗ್ಲೂ ಹೋರಾಟ ಮಾಡ್ತೀವಿ ಸರ್. ಇದು ಏನಂತಂದ್ರೆ ಇಲ್ಲಿನ ಮಲ್ಲಾಪುರ ಗ್ರಾಮದ ಜನರು ಅಂತಂದ್ರೆ ಈ ರಸ್ತೆಯಲ್ಲಿ ಓಡಾಡುವಂತವ್ರು, ಜೊತೆಗೆ ಮಲ್ಲಾಪುರ ಗ್ರಾಮಸ್ಥರು ಹೇಳುವಂತ ಮಾತು, ಈಗಾಗಲೇ ಇಲ್ಲಿಗೆ ಶಾಸಕರು ಬಂದಿದ್ದಾರೆ, ಜೊತೆಗೆ ಕೆಲವೊಂದಿಷ್ಟು ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಯಾಕೆ ಮಳೆ ಪ್ರದೇಶಗಳಿಗೆ, ಮಳೆ ಹಾನಿಯಾದಂತಹ ಪ್ರದೇಶಗಳಿಗೆ ಸರ್ಕಾರ ತಕ್ಷಣ ಹಣ ಬಿಡುಗಡೆ ಮಾಡಿದೆ ಅನ್ನುವ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು ಎಲ್ಲರಿಗೂ. ಆದರೆ ಇಲ್ಲಿ ರಸ್ತೆ ಒಡೆದೋಗಿ ಮೈಸೂರು ಮತ್ತು ಅರಕಲಗೋಡಿಗೆ ಸಂಪರ್ಕ ಕಲ್ಪಿಸಿಕೊಡುತ್ತೆ, ಆದರೆ ಈ ರಸ್ತೆ ಮಾತ್ರ ಸರಿಯಾಗ್ತಲ್ಲ ಅನ್ನುವ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಜೊತೆಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತೀವಿ, ಇಲ್ಲಾಂತಂದರೆ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಸೇರಿ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನುವ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ PWD ಇಲಾಖೆಗೆ ಬೀಗ ಹಾಕಿ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ. ಸಮಸ್ಯೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ನೋಡಿ, ಸಾಕಷ್ಟು ಮನವಿಗಳನ್ನು ಸಲ್ಲಿಸಿದ್ದಾರೆ. ಬಟ್ ಈಗ ಪ್ರತಿಭಟನೆ ಮಾಡೋದು ಮಾತ್ರ ಬಾಕಿ ಇದೆ, ಮುತ್ತಿಗೆ ಹಾಕೋದು ಮಾತ್ರ ಬಾಕಿ ಇದೆ. ಯಾಕಂತ ಹೇಳಿದ್ರೆ ಮಾಜಿ ಸಚಿವ ಎ ಮಂಜೂರು ಭೇಟಿ ಕೊಡ್ತಾರೆ, ಈಗ ರಾಮಸ್ವಾಮಿ ಅವರು ಶಾಸಕರು ಅವರು ಕೂಡ ಭೇಟಿ ಕೊಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಭರವಸೆನ ಕೊಟ್ಟಿದ್ರು, ಇನ್ನೂವರೆಗೂ ಕೂಡ ಕೆಲಸ ಆಗಿಲ್ಲ. ಈ ಬಗ್ಗೆ ಮಾತಾಡಕ್ಕೆ ಸ್ಥಳೀಯರಿದ್ದಾರೆ, ಮನೋಹರ್ ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಏನು 4 ತಿಂಗಳಾಯ್ತು ಆ ರಸ್ತೆ ಕುಸಿದೋಗಿ ಕೊಚ್ಕೊಂಡೋಗಿ, ಬಟ್ ಅವ್ರ ಕಣ್ಣಿಗೆ ಕಾಣಿಸ್ತಾನೆ ಇಲ್ವಾ ಮಲ್ಲಾಪುರ ಸಮಸ್ಯೆ? ಇಲ್ಲ, ನಿಜವಾಗ್ಲೂ ಇಲ್ಲ ಸರ್. ಯಾಕಂದ್ರೆ ಯಾವುದೇ ಜನಪ್ರತಿನಿಧಿಗಳಾಗ್ಬೋದು, ಹಾಲಿ ಶಾಸಕರಾಗ್ಬೋದು, ಮಾಜಿ ಶಾಸಕರಾಗ್ಬೋದು, ಮಾಜಿ ಸಚಿವರಾಗ್ಬೋದು, ಅವ್ರ ಊರುಗಳು ಈ ಕಡೆ ಸೈಡ್ ಬರಲ್ಲ ಸರ್. ಅವ್ರ ಊರುಗಳೆಲ್ಲ ಈ ಸೈಡ್ ಬಂದಿದ್ದೆ, ಅವ್ರು ಖಂಡಿತವಾಗಿಯೂ ಅದಕ್ಕೆ ರೋಡ್ ನ ರಿಪೇರಿ ಮಾಡಿಸ್ತಾ ಇತ್ತು. ಇಷ್ಟೊತ್ತಿಗೆ ಇಷ್ಟು ಟೈಮ್ ಏನ್ ಬೇಕಾಗಿರ್ಲಿಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಏನ್ ಇವತ್ತು ಏನ್ ಪ್ರವಾಹ ಏನ್ ಬರ್ತಾ ಇಲ್ಲ ಸರ್, ಅವತ್ತೇನೋ ಆಗೋಯ್ತು. ಬಟ್ ಒಂದ್ 10 ಟ್ರ್ಯಾಕ್ಟ್ರೋ 20 ಟ್ರ್ಯಾಕ್ಟ್ರೋ ಮಣ್ಣಾರು ಸುರಿಸಿದ್ರೆ ಸರ್ ಎಷ್ಟೋ ಇದಾಗುತ್ತೆ. ನಿಜ ಸರ್, ನಿಜ ನಿಜ ನಿಜ. ಬಟ್ ಸರ್, ಮೊನ್ನೆ ಆಗಿದ್ದು ನಮ್ಮ ಸ್ಪಾಟ್ ಅಲ್ಲಿ ಇದ್ವಿ, ಸೈನ್ ಸಂಜೆ 7 ಗಂಟೆಯಲ್ಲಿ ಒಬ್ರು ಗೊತ್ತಿಲ್ಲದೆ ಇರೋ ನಿವೃತ್ತ ಶಿಕ್ಷಕರು ಬಂದಿದ್ದು. ಆ ತಡೆಗೋಡೆ ಹಾಕಿದ್ದಿದ್ರಿಂದ ಸ್ವಲ್ಪ ಇದಾಯ್ತು, ಅಂದ್ರೆ ಸ್ಥಳೀಯರೇ ಸೇರ್ಕೊಂಡು ತಡೆಗೋಡೆ ಮಾಡಿದ್ದು. ಹೌದು. ಬಟ್ ಹಂಗಾಗಿ ಸ್ವಲ್ಪ ಅವ್ರ ಪ್ರಾಣ ಆದ್ರೂ 2 ಕಾಲನ್ನ ಕಳ್ಕೊಂಡ್ರವರು. ಅಯ್ಯೋ. ಬಟ್ ಹಂಗಾಗಿ ಸರ್ ಈ ತರ ಘಟನೆಗಳು ಇದೊಂದು ಆಗಿದೆ. ಮತ್ತೆ ಇನ್ನೇನಾಗುತ್ತೋ ಗೊತ್ತಿಲ್ಲ ಸರ್, ನಿಜವಾಗ್ಲೂ ಇದೇ ಪರಿಸ್ಥಿತಿ ಇದೆ. ಬಟ್ ರಾತ್ರಿ ಬಹಳ ಕಷ್ಟ ಅಲ್ವಾ ಸರ್ ಈಗ ಮೈಸೂರು ಕಡೆ ಹೋಗೋದೆಲ್ಲ ಅಲ್ಲಿ? ಹೌದೌದು, ತುಂಬಾನೇ ಕಷ್ಟ. ಬೆಳಗ್ಗೆನು ಅಷ್ಟೇ ಸರ್, ನಾವು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ವಿ ಸರ್ ಅಲ್ಲಿ. ಕರೆಕ್ಟ್ 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 ಕರೆಕ್ಟ್. ಯಾಕಂದ್ರೆ ಅದಕ್ಕೆ ನಾವೇನೇ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಈಗ ನೀವೊಂದ್ಸಲ TV5 ಒಂದ್ಸಲ ತೋರ್ಸಿದ್ರಿ. ಹೌದು. ಬಟ್ ಮತ್ತೆ ನಾವು ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇದನ್ನ ಏನಕ್ಕಾರ ಒಂದು ನಮ್ಗೆ ಪರಿಹಾರ ಬೇಕೇ ಬೇಕು ಸರ್. ನಮ್ಗೆ ಟಿವಿಲ್ ಬರೋದಕ್ಕೆ ಇಲ್ಲ ಇಲ್ಲ ಆಗುತ್ತೆ ಸರ್, ಖಂಡಿತವಾಗ್ಲಾಗುತ್ತೆ. ನೋಡ್ತಾ ಇರಿ ನೀವು. ಬಟ್ ಈಗ ನೀವು ಎಲ್ಲ ಒಟ್ಟಾಗಿರ್ಬೇಕು ಸರ್, ಜನರು ಕೂಡ ಅಷ್ಟೇ ಸರ್ ಈಗ. ಹೌದೌದು ಸರ್, ನಾವು ಈಗ ಎಷ್ಟು ಜನ ಅಂದ್ರು ಅದಕ್ಕೆ ಈಗ ನೆಕ್ಸ್ಟ್ ಒಂದ್ ವಾರದಲ್ಲ 10 ಡೇಸ್ ಎಲ್ಲ ಆಗ್ಲಿಲ್ಲ ಅಂತಂದ್ರೆ ನಾವೆಲ್ಲರೂ ನಮ್ಮ ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರ್ಕೊಂಡು, ಬೇಕಾದ್ರೆ ಶಾಸಕರು ಮನೆ ಹಾಕ್ಬೋದು, ಇಲ್ಲ ಜಿಲ್ಲಾಡಳಿತ ಆಗ್ಬೋದು, PWD ಡಿಪಾರ್ಟ್ಮೆಂಟ್ ಆಗ್ಬೋದು, ಅದೆಲ್ಲರೂ ಒಂದ್ ಕಡೆ ನಾವು ಹೋಗಿ ಸತ್ಯಾಗ್ರಹ ಮಾಡ್ಲೇಬೇಕು ಸರ್, ಯಾಕಂದ್ರೆ ಜೀವದ ಪ್ರಶ್ನೆ ಸರ್ ಇದು. ಕರೆಕ್ಟ್ ಕರೆಕ್ಟ್ ಸರ್, ಕರೆಕ್ಟ್. ಈಗ ನೋಡಿ ಸರ್, ಅವ್ರು ಓಡಾಡೋ ದಾರಿ, ಅವ್ರ ಮನೆ, ಅವ್ರ ಹಿಂದೆ ಮುಂದೆ ಅವೆಲ್ಲ ಹಿಂಗಿರಲ್ಲ, ಅವು ಚೆನ್ನಾಗಿರ್ತವೆ ಅಲ್ವಾ? ಹೌದೌದು, ಅವ್ರೇನ ರೆಗ್ಯುಲರ್ ಆಗಿ ರೋಡ್ ಬಳಸ್ತಾ ಇದ್ರೆ ಇಷ್ಟೊಂದೆಲ್ಲ ಚೆನ್ನಾಗಿರ್ತಾ ಇತ್ತು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾಗಾಗಿ ಒಂಥರ ಎಷ್ಟು ಗ್ರಾಮಗಳು ಸರ್ ಕನೆಕ್ಟ್ ಆಗೋದು, ಡೈಲಿ ಇದೇ ರೂಟ್ ಅಲ್ಲಿ ಮೈಸೂರಿಗೆ ಬಂದು ಬೆಳಗ್ಗೆ ಬಸ್ ಹೋಗುತ್ತೆ ಸರ್, 5:30 ಟೈಮ್ ಅಲ್ಲಿ ಆ ಬಸ್ ಕೂಡ ಓಡಾಡ್ತಾ ಇದೆ ಇವಾಗ್ಲು. ಅದು ಸರ್ ಕರೆಕ್ಟ್ ಆಗಿ ಬಸ್ ಹೋಗೋಷ್ಟು ಜಾಗನೂ ಇಲ್ಲ ಸರ್. ಆತರ ಪರಿಸ್ಥಿತಿ ಇದೆ ಸರ್. ಅಂದ್ರೆ ದಯವಿಟ್ಟು ನಿಮ್ ಕಡೆಯಿಂದನಾದ್ರೂ ನಮ್ಗೊಂದು ಸೊಲ್ಯೂಷನ್ ಸಿಗ್ಬೇಕು ಸರ್. ಖಂಡಿತ ಖಂಡಿತ, ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ. ಬಟ್ ನೀವು ಹೇಳದಂಗೆ ಈಗ ಒಂದು ಮಣ್ಣು, ಈಗ ಒಂದು 7-8 ಟ್ರ್ಯಾಕ್ಟರ್ ಮಣ್ಣು ಹಾಕ್ಸಿದ್ರು ಕೂಡ ಸದ್ಯಕ್ಕಂತರೂ ಕೂಡ ಅದು ಆಗ್ಬೋದಲ್ವಾ ಕೆಲಸ ಅಂತ? ಹೌದು ಸರ್. ಅಂದ್ರೆ ಸರ್ ಈಗ ಆಕ್ಸಿಡೆಂಟ್ಗಳು ಕೂಡ ಅಲ್ಲಿ ಕಾಮನ್ ಆಗ್ಬಿಟ್ಟಿದೆ ಅಂತ ಇದೆಲ್ಲ ಪ್ರಾಬ್ಲಮ್ ಆದ್ಮೇಲೆ. ಹೌದೌದು ಸರ್, ಈಗ ಆಲ್ರೆಡಿ ನಮಗ್ ಗೊತ್ತಿದಂಗೆ ಒಂದು 3-4 ಆಕ್ಸಿಡೆಂಟ್ ಆಗಿದೆ. ಬಟ್ ಯಾವ್ದು ಬೆಳಕಕ್ಕೆ ಬರ್ತಾ ಇಲ್ಲ, ಯಾಕಂದ್ರೆ ಡೈಲಿ ಜನಗಳು ನೋಡ್ತಾ ಇರ್ತಾರಲ್ಲ, ಅಯ್ಯೋ ಇದು ಕಾಮನ್ ಅಂತ. ಅವ್ರ ಮನೆ ದಾದಾಗ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಹೊರತು. ಕರೆಕ್ಟ್. ಬೇರೆಯವ್ರದೆಲ್ಲ ಒಂಥರ ಎಲ್ಲರಿಗೂ ಒಂಥರ ಈಸಿ ಆಗಿ ತಗೋತಾರೆ ಸರ್ ಅದನ್ನ. ನಿಜ. ಬಟ್ ನೀವೀಗ ಮನೋಹರ್ ಅವರೀಗ PDO ಆಗಿರ್ಬೋದು, ಜೊತೆಗೆ ನಿಮ್ಮ ಭಾಗದ PWD ಅಧಿಕಾರಿಗಳಾಗಿರ್ಬೋದು, CEO ಅವರೆಲ್ಲ ಅಧಿಕಾರಿಗಳ ಮಟ್ಟಕ್ಕೆ ಹೋಗಿದೆ ಇದು? ಮಟ್ಟದ ತನಕ ಹೋಗಿದೆ ಸರ್. ಒಂದ್ಸಲ ಜನಗಳು ಏನ್ ಮಾಡ್ತಾರೆ, ಒಂದ್ಸಲ 2 ಸಲ ಇನ್ಫಾರ್ಮ್ ಮಾಡಿದ್ದಾರೆ, ಮತ್ತೆ ಇವ್ರು ಏನು ಮಾಡಲ್ಲ, ನಾವ್ ಎಷ್ಟ್ ಮಾಡಿದ್ರು ಅಷ್ಟೇ. ಏನತ್ತರ ಜನಗಳ ಇಂಟ್ರೆಸ್ಟ್ ಕಳ್ಕೊಂಡು. ಕರೆಕ್ಟ್ ಕರೆಕ್ಟ್. ಹೆಂಗೋ ನಡೀತದೆ ಏನತ್ತರನೇ ಆಗ್ಬಿಡುತ್ತೆ ಸರ್ ಇದಿವಾಗ. ನಿಜ ನಿಜ ನಿಜ. ಮನೋಹರ್ ಥ್ಯಾಂಕ್ ಯು ಮಾತಾಡಿದಕ್ಕೆ. ನಾವು ಅದಕ್ಕೆ ಒಂದು ಏನಾದ್ರೂ ಒಂದು ಪರಿಹಾರ ಕಂಡುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಮಾತಾಡಿದಕ್ಕೆ. ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾರೆ ರವಿಯವರು. ರವಿಯವರು ನಮಸ್ಕಾರ.
ಸರ್ ನಮಸ್ಕಾರ ಸರ್. ಸರ್ ತಾವು ಗ್ರಾಮ ಪಂಚಾಯತಿ ಮೆಂಬರ್, ನೀವು ಮೆಂಬರ್ ಧ್ವನಿ ಎತ್ತಿದ್ರು ಕೂಡ ಅಲ್ಲಿ ರಸ್ತೆ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಏನ್ ಸರ್ ಇದು? ಸರ್ ನಾವು ಒಬ್ಬರೇ ಇಲ್ಲ ಸರ್, ಅವ್ರ ಗಮನನೇ ತಗತ್ತಲ್ಲ. ಏನಂದ್ರೆ ನಾವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳ್ಸಿರ್ತೀವಿ ಸರ್, ಅವ್ರು ನಮ್ ಸಮಸ್ಯೆ ನೋಡ್ಲಿಲ್ಲ ಅಂದ್ರೆ ನಾವ್ ಇನ್ಯಾ ಸರ್ ನಮ್ ಸಮಸ್ಯೆ ನೋಡೋರು? ಕರೆಕ್ಟ್ 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 ಸರ್. ನಮ್ ಸಮಸ್ಯೆನ ಅವ್ರು ತಾನೇ ನೋಡ್ಬೇಕಾರ ನಮ್ ಸಮಸ್ಯೆನ? ಅಲ್ಲ ಸರ್, ಏನ್ ಮಾಡಕ್ಕಾಗತ್ತೆ? ಅದು ರಸ್ತೆ ಕೊಚ್ಚೋಗಿದ್ ನೋಡ್ತದೆ ಸರ್ ನಾವು. ಅಲ್ಲ ಇಲ್ಲಿ ನಮ್ಗೆ ನೋಡಕ್ಕೆ ಭಯ ಆಗುತ್ತೆ, ಅಲ್ಲಿ ಓಡಾಡ್ರಿ ಪಾಪ. ಸರ್ ನೀವು ಅಂತಿರಲ್ಲ, ನೈಟ್ ಓಡಾಡಿದ್ರೆ ತುಂಬಾ ಪ್ರಾಬ್ಲಮ್. ಆ ಜಾಗದಲ್ಲಿ ತುಂಬಾ ತರಕಾರಿ ತಗೋಗೋರು ಹೋಗ್ತಾರೆ, ಇದ್ ಮಾಡೋದೆಲ್ಲ ಮಕ್ಕಳು ಹೋಗ್ತಾರೆ, ಮೈಸೂರಿಗೆಲ್ಲ ಗಾಡಿಗಳು ಹೋಗ್ತಾರೆ ಸರ್ ಅಲ್ಲಿ. ಬಾರಿ ಹಿಂಸೆ ಪಾಪ. ನಾವೇನೋ ಪಾಪ ಆ ಜಾಗ ತಿರ್ಗಾಡೋ ಜಾಗ ಹಿಂಗ ಅಡ್ಜಸ್ಟ್ ಮಾಡ್ಕೊಂಡು ಇದಾನ್ ಹೋಗ್ತಿವಿ. ಕೆಲವರು ಬರ್ತಾ ಇರ್ತಾರೆ ನೈಟ್ ಎಲ್ಲ, ಸ್ವಲ್ಪ ಡ್ರಿಂಕ್ ಶಿಂಕ್ಸ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಸರ್, ಗೊತ್ತಾಗಿರಲ್ಲ ಅವ್ರಿಗೆಲ್ಲ ರೋಡ್ಗಳು. ಈ ತರ ಪ್ರಾಬ್ಲಮ್ಗಳು ಯಾರು ರೆಡಿ ಮಾಡ್ಬೇಕು ಸರ್ ಅಲ್ಲ? ನಿಜ. ಈಗ ಅವರು ಹೌದು, ಈಗ ರಾಮಸ್ವಾಮಿ ಅವರು ಏ ಮಂಜೂರು ಕೂಡ ಭೇಟಿ ಕೊಟ್ಟಿದ್ರಲ್ವಾ ಸ್ಥಳಕ್ಕೆ? ಭೇಟಿ ಕೊಟ್ಟಿದ್ರು ಸರ್, ಎರಡು ದಿನ ನಾವು ಹೋಗಿದ್ದು. ಅವ್ರು ಏನೋ ತಲೆನೇ ಕೆಡಿಸ್ಕೊಂಡಿಲ್ಲ ಸರ್ ಅದಕ್ಕೆ. ಅಲ್ಲ ಯಾಕೆ ಈ ಮಲ್ಲಾಪುರ ಅಂತಂದ್ರೆ ನಿರ್ಲಕ್ಷ್ಯ ಅಭಿವೃದ್ಧಿ ವಿಚಾರದಲ್ಲಿ? ಅದೇನೋ ಗೊತ್ತಿಲ್ಲ ಸರ್, ಅಲ್ಲಿ ಅವ್ರ ಸಮಸ್ಯೆಗಳು ನಮಗೆ ಗೊತ್ತಾಗಲ್ಲ. ಅಲ್ಲ ರಾಜಕೀಯ ಏನಾದ್ರು ಮಾಡ್ತಿದಾರೆ ಅಂತ, ಮತ್ತೆ ಓಟ್ ಬ್ಯಾಂಕ್ ಅದು ಲೆಕ್ಕಾಚಾರ ಇದೆಯಾ ಅಂತ ಇರ್ಬೋದು ಸರ್, ಹೇಳಕ್ ಬರಲ್ಲ. ಯಾಕೆಂದ್ರೆ ಈಗ ಅಟ್ಲೀಸ್ಟ್ ಈಗ ಹತ್ರದಲ್ಲಿ ರಾಜಕೀಯ ಇದೆ. ಕರೆಕ್ಟ್ ಕರೆಕ್ಟ್. ಎಮ್ ಎಲ್ ಎ ಎಲೆಕ್ಷನ್ ಇದೆ, ಹಂಗಾಗಿ ಸ್ವಲ್ಪ ನಿರ್ಲಕ್ಷ್ಯ ಅವ್ರಿಗೆ ಏನು ಅಂತ ಗೊತ್ತಾಯ್ತಿಲ್ಲ, ನಮ್ಗೆ ಏನೋ ಅರ್ಥನೇ ಆಯ್ತಿಲ್ಲ. ಈ ತರದೆಲ್ಲ ನಾವು ಇಮಿಡಿಯೇಟ್ ಆಗಿ ರೆಡಿ ಮಾಡ್ಬೇಕು ಸರ್. ನಿಜ ಸರ್, ಮಾಡ್ಬೇಕು. ಬಟ್ ರವಿ ಅವ್ರೆ ಅದು ಅದು ದೊಡ್ಡ ಕೆಲಸ ಇಲ್ಲ ಅಂತ ಅನ್ಸುತ್ತೆ, ಒಂದ್ ಸ್ವಲ್ಪ ಮಣ್ಣು ಹಾಕಿ ಸಮತಟ್ಟಾಗಿ ಮಾಡಿದ್ರೆ ಆಗತ್ತಲ್ವಾ? ಹೌದು, ಬರೀ ಮಣ್ಣು ಹಾಕ್ಸತ್ತಿ ಮಣ್ಣು ಹಾಕಿ ಲೆವೆಲ್ ಮಾಡ್ಸ್ಕೊಟ್ರೆ ಸಾಕು ಸರ್, ಜನ ಹೆಂಗೋ ಪಾಪ ತಿರ್ಗಾಡ್ಕೊಂಡಿರ್ತಾರೆ ಆರಾಮಾಗಿರ್ತಾರೆ. ಹೌದು, ಆಮೇಲೆ ನಮ್ಮ ಇದಾದಾಗ ಮಾಡ್ಕೊಬೋದು. ಕರೆಕ್ಟ್. ಅಟ್ಲೀಸ್ಟ್ ಮಣ್ಣು ಒಂದು ಒಂದೆಂಟು ಟಿಪ್ಪರ್ ಮಾಡ್ಬಿಟ್ಟು ಈ ಸೈಡ್ ಅಲ್ಲೆಲ್ಲ ಇದು ಸಿಗುತ್ತೆ ಮಣ್ಣು, ನಾಲೆ ಪಕ್ಕ ಅಲ್ಲೆಲ್ಲ ಹೊಡಿಸ್ತಾ ಇರ್ತಾರೆ ಸರ್, ಆ ಮಣ್ಣೆ ಹಾಕ್ಸ್ಕೊಟ್ರೆ ಸದ್ಯಕ್ಕೆ ಹೆಂಗೋ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್. ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳಲ್ಲ ಸರ್, ನಾವೇನ್ ಮಾಡಕ್ಕಾಗತ್ತೆ? ನಿಜ ನಿಜ. ಅಲ್ಲ ಅವ್ರಿಗೆ ಸ್ವಲ್ಪ ಅದ್ರ ಕಾಳಜಿ ಇಲ್ವಾ ಅಂತ ನಿಮ್ ಬಗ್ಗೆ, ಜನರ ಬಗ್ಗೆ? ಅದೇನು ಕಾಳಜಿ ಇಲ್ಲ ಸರ್, ಜನಪ್ರತಿನಿಧಿಗಳಾಗ ಓಟ್ ಕೇಳಕ್ ಮಾತ್ರ ಬರ್ತಾರೆ, ಓಟ್ ಹಾಕ್ಸ್ಕೊಳ ಗಂಟನ ಮಾತ್ರ ಎಲ್ಲ ಓಟ್ ಹಾಕ್ಸ್ಕೊಂಡು ಆರಾಮಾಗಿ ಮನೇಲಿ ಇರ್ತಾರೆ ಸರ್. ಇಲ್ಲ, ನಾವು TV5 ಕೂಡ ಅದನ್ನ ನಿರಂತರವಾಗಿ ವಿಸ್ತೃತ ವರದಿ ಮಾಡ್ತಾ ಇದ್ದೀವಿ, ನಾವು ಸಂಬಂಧಪಟ್ಟ ಗಮನ ತರ್ತೀವಿ ರವಿ ಅವರು. ಅದ ನಿಮ್ಮ ನಿಮ್ಮಿಂದಲೇ ಜಾಸ್ತಿ ಆಗ್ಬೇಕು, ಯಾಕಂದ್ರೆ ಜನಸಾಮಾನ್ಯರಿಗೆ ಗಲೆ ಕೆಡ್ಸ್ಕೊಳ್ಳಲ್ಲ ಸರ್ ಇಲ್ಲಿ. ಕರೆಕ್ಟ್ ಕರೆಕ್ಟ್. ಅದೇ ರಾಜಕಾರಣಿಗಳು ನೀವು ಸ್ವಲ್ಪ ಹೆಚ್ಚು ಹೆಚ್ಚು ಅವ್ರಿಗೆ ಇದ್ ಮಾಡ್ದಾಗ್ಲೇ, ಅವ್ರಿಗೆ ನಾವು ಮಾಡಿದ್ರೆ ನಾವೇನೇ ಮಾಡಿದ್ರೆ ಅವ್ರಿಗೆ ಅದೇನೋ ಹೇಳ್ತಾರಲ್ಲ ಹಂಗೆ ಸರ್, ಮನದೊಳಗೆ ಹೋಗಲ್ಲ. ಹೌದು ಹೌದು ಹೌದು. ಅದು ನಿಮ್ಮಂತರ ಎಚ್ಚರಿಕೆ ಕೊಟ್ಟರೆ ಸ್ವಲ್ಪ ಅವರು ಬಿಸಿ ಆಗತ್ತೆ, ಅವ್ರಿಗೆ ಆಗ್ಲೇ ಸರಿಯಾಗತ್ತ. ರಾಜ್ಯದಲ್ಲಿ ಎಲ್ಲ ಅಷ್ಟೇ ನಡೀತಾರೆ ಸರ್, ನೋಡ್ದಂಗ ನೀವೇ ನೋಡ್ದಂಗ ಈಗ ನಾವೇನೇ ಕೆಲಸ ಸೇರಿಸ್ರು ಏನೋ ಇಮಿಡಿಯೇಟ್ ಆಗಿ ಆಗೋದಿಲ್ಲ. ಅದೇಲ್ಲ ನೀವು ಸ್ವಲ್ಪ ಧ್ವನಿ ಎತ್ತಿದ್ರೆ ಮಾತ್ರ ಇಮಿಡಿಯೇಟ್ ನೋಡಿ, ಈಗ ನೀವೇ ಧ್ವನಿ ಎತ್ತಿದ್ರಲ್ಲ ಬೇಗ. ಕರೆಕ್ಟ್ ಕರೆಕ್ಟ್. ಈಗ ಧ್ವನಿ ಎತ್ತಿ ನೋಡಿ ನಿನ್ನ ಎರಡ್ ಮೂರು ದಿನ ರೆಡಿ ಮಾಡಿಸ್ತಾರೆ, ಹಾಗೆ ನೀವೇ ಧ್ವನಿ ಎತ್ತಬೇಕು ಜಾಸ್ತಿ ಅದಕ್ಕೆ. ನಿಜ ನಿಜ. ಜನಸಾಮಾನ್ಯರು ಧ್ವನಿ ಎತ್ತಿದ್ರೆ ಆಗದಲ್ಲಿ ನಡೆಯೋದಲ್ಲಿ ಇದೀನಿ ಈಗಿನ ರಾಜಕೀಯ. ಇಲ್ಲ ಇಲ್ಲ, ನಿಮ್ ಪರವಾಗಿ ನಿಮ್ ಪರವಾಗಿ ನಾವು ಅದೇ ಒತ್ತಾಯ ಮಾಡ್ತಿದ್ವಿ ಅವ್ರಿಗೆ, ನಾವು ಕೇಳ್ತಾ ಇದ್ದೀವಿ ಈಗ. ಈಗ ರಾಮಸ್ವಾಮಿ ಅವರು ತಮ್ಮ ಭಾಗದ ಶಾಸಕರು, ಈ ಹಿಂದೆ ಮಳೆ ಬಿದ್ದ ಸಂದರ್ಭದಲ್ಲಿ ಕೆರೆ ಕೋಡಿ ಹೊಡೆದಾಗ ಏನ ಅಲ್ಲಿ ಸಮಸ್ಯೆ ಉಂಟಾಗಿತ್ತು, ಅವಾಗ ಭೇಟಿ ಕೊಟ್ರು, ಭರವಸೆ ಆದ್ರೂ ಕೊಟ್ಟಿದ್ರ ಹೋಗ್ಲಿ? ಭರವಸೆ ಮಾಡ್ಸಲ್ಲ ಸರ್, ಎಮ್ ಎಲ್ ಎಗಳ ಭರವಸೆ ಕೊಟ್ಟಾಗುತ್ತೆ ಇಮಿಡಿಯೇಟ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೌದು. ಆದ್ರೂ ಈಗ ಅವ್ರು ಯಾಕೋ ತಲೆನೇ ಕೆಡಿಸ್ಕತ್ತೆ, ಅಲ್ಲ ಈ ಕಡೆಗೆ ಬರ್ತಲೇ ಇಲ್ಲ. ಈಗ ನಾವ್ ಏನ್ ಮಾಡಸ, ಇಷ್ಟ ನಾವು ಹೇಳೋ ಅಷ್ಟೆಲ್ಲ ಹೇಳಿರ್ತೀವಿ, ಮಾಡಿಸ ಅರ್ಜೆಂಟ್ ಈ ತರ ಪ್ರಾಬ್ಲಮ್ ಆಗಿದೆ ಅಂತ. ದೊಡ್ಡ ಅನಾಹುತ ಆಗ ತಪ್ಪಿಸ್ಬೇಕು ಸರ್ ಅರ್ಜೆಂಟ್. ನಾವ್ ಏನಾದ್ರೆ ಈಗ ಸಣ್ಣ ಪುಟ್ಟದ ಏನಾದ್ರೂ ನಡೀತದೆ. ಹೌದು ಹೌದು. ಇಲ್ಲ ಸರ್, ದೊಡ್ಡದು ಈಗ ಬಸ್ಸು ಗಿಸ್ಸುಗಳೆಲ್ಲ ಬಂದು ಬಿದೋಗ್ಬಿಟ್ರೆ ಅದು ಫುಲ್ ಕುಸ್ತೋಗಿ ಒಳಗೆ ಕೊರ್ಕ ಬಂದ್ಬಿಟ್ಟಿದೆ ಪೂರ್ತಿ. ಅದು ಬಸ್ಗಳು ಗಿಸ್ಕೊಳ್ಳೆಲ್ಲ ಹೋಗ್ಬಿಟ್ಟು ಬಿದೋಗ್ಬಿಡ್ತವೆ. ಭಾರಿ ಸಮಸ್ಯೆ ಸರ್ ಅಲ್ಲ ಮುಂದೆ. ಅದಕ್ಕೆ ಎಚ್ಚರವಾಗಿ ಮುನ್ನೆಚ್ಚರಿಕೆ ಅವ್ರು ತಗೊಂಡ್ ಇದೆಲ್ಲ ಮಾಡಿಸ್ಬೇಕು ಇಮಿಡಿಯೇಟ್ ಆಗಿ. ಅದು ಏನಪ್ಪ ನಾವ್ ಏನ್ ಮಾಡಿದೇವೋ ಈ ಭಾಗ ಜನರು ಅವ್ರಿಗೆ ಗೊತ್ತಿಲ್ಲ. ಬಟ್ ಎರಡು ಗಾಡಿಗಳಂತೂ ಹೋಗಕ್ ಆಗೋದಿಲ್ವಲ್ಲ ರವಿಯಲ್ಲಿ? ಎಲ್ಲಿ ಸರ್, ಒಂದೊಂದು ಬೈಕ್ ಹೋಗೋದೇ ಹಿಂಸೆ ಒಂದೊಂದ್ ಟೈಮಲ್ಲಿ ಭಾರಿ ಹಿಂಸೆ ಆಗ್ಬಿಟ್ಟು. ತಡೆಗೋಡನು ಕರೆಕ್ಟ್ ಆಗಿ ಹಾಕ್ಸಿಲ್ಲ ಸರ್, ಅಲ್ಲಿ ದೂರ ತಡೆಗೋಡೆ ಹಾಕ್ಸ್ಬೇಕು, ಪಕ್ಕಕ್ಕೆ ತೊಡೆಗೋಡೆ ಹಾಕ್ಸ್ಬಿಟ್ಟಿದ್ದಾರೆ. ನಾವು ನೋಡ್ತಾ ಇದ್ದೀವಿ. ಹೌದು ಹೌದು, ಕಾಣಿಸ್ತಾ ಇದೆ. ನೋಡಿ ಪಕ್ಕಕ್ಕೆ ತೊಡೆಗೋಡೆ ಹಾಕ್ಸಿದ್ರೆ ಪಾಪ ಅರ್ಜ ಫಾಸ್ಟ್ ಆಗಿ ಬಂದ್ರೆ ಪಕ್ಕನೇ ಇದೆ ಅದು. ತೊಡೆಗೋಡೆ ಸ್ವಲ್ಪ ದೂರ ಹಾಕ್ಬೇಕು, ನಾನೇ ಅದೇ ಹೇಳಿದೆ ಅವ್ರಿಗೆ ಯಾರಿಗೋ, ತೊಡೆಗೋಡನ ಸ್ವಲ್ಪ ದೂರ ಹಾಕಿದ್ರೆ ಹಂಗಾಗತ್ತೆ. ಅದನ್ನು ಮಾಡಿಸಿ ಅದು ಬೇಪ ಯಾರೋ ನಮ್ಮಂತ ಜನರ ಹೋಗಿ ಅಲ್ಲಿ ಸೇರ್ಕೊಂಡು ಮಾಡ್ರದ ಸರ್, ಅದಕ್ಕೆ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ನಿಜ ನಿಜ ನಿಜ. ಬಟ್ ಎಲ್ಲೊಂದ್ ಕಡೆ ನಮ್ಗೆ ಅನಿಸ್ತಾ ಇದೆ ಈ ಹಾಸನ ಇತ್ತೀಚೆಗೆ ಹಾಕುವ ಅಭಿವೃದ್ಧಿ ವಿಚಾರದಲ್ಲಿ ಕಡೆಗಣನೆ ಆಗ್ತಿದೆ ಅಂತ ಟೋಟಲಿ ನೋಡ. ಹಾಸನ ಪರವಾಗಿಲ್ಲ, ನಮ್ಮ ಅರ್ಕ ನೋಡಿ ಅಂತ ಯಾವ ಇದಕ್ಕೆ ಇದ್ರಲ್ಲಿ ನಾವು ಫುಲ್ ಮೂಲೆ ಗುಂಪಾಗ್ಬಿಟ್ಟಿವಿ ಸರ್. ನಮ್ಮ ಹಾಸನ ನಮ್ಮ ಅರ್ಕಲೋಡ್ ತಾಲೂಕೆ ಅಂತ ಈ ವಿಚಾರಗಳಲ್ಲಿ ಹಳ್ಳಿಗಳಲ್ಲಿ ಬಂದು ನೋಡ್ಬೋದು ಸರ್ ನಿಮ್ ಸಮಸ್ಯೆಗಳ. ಮಳೆಗಳ ಆದ್ರೆ ತಿರ್ಗಾಡಕ್ಕಾಗಲ್ಲ, ನಿಮ್ಗೆ ಒಂದ್ಸಲ ಕರೆಸ್ತಿ ಬಿಡಿ. ಆಗ ಇಲ್ಲ ಬರೋಣ, ಖಂಡಿತ ಬರೋಣ. ಈಗ ನಾವು ನಮ್ ಗಮನಕ್ಕೆ ಬಂದಿದೆ, ಈಗ ನಾವು ಅದಕ್ಕೆ ಏನಾದ್ರು ಒಂದು 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 ಪರಿಹಾರ ಕೊಡಿಸ್ತೀವಿ, ಖಂಡಿತವಾಗ್ಲೂ ಆಗತ್ತೆ. ಕೆಲವು ಹಳ್ಳಿಗಳಲ್ಲಿ ಸಹ ತಿರ್ಗಾಡಕ್ಕಾಗಲ್ಲ, ಮನೆ ಹತ್ರ ಹೋಗಕ್ಕಾಗಲ್ಲ, ಭಾರಿ ಹಿಂಸೆ. ಭಾರಿ ಅಷ್ಟೊಂದು ಒಂಥರ ಕೆಸರು ಗದ್ದೆ ತರ ಆಗ್ಬಿಡ್ತದೆ ಕೆಲವು ರೋಡ್ಗಳು, ತಿರ್ಗಾಡಕ್ಕಾಗಲ್ಲ, ಭಾರಿ ಹಿಂಸೆ ಪಡ್ತಾ ಇದೆ ಸರ್. ನಿಜ ನಿಜ ರವಿ ಅವರೇ, ಇದಕ್ಕೆ ಒಂದು ಪರಿಹಾರ ಆಗುತ್ತೆ. ಥ್ಯಾಂಕ್ ಯು ಮಾತಾಡೋದಕ್ಕೆ ರವಿ.
ಸದನದಲ್ಲಿ ಹೆಂಗ್ ಮಾತಾಡ್ತಾರೆ ಅಂತಂದ್ರೆ ಅವರು ಅಬ್ಬರದ ಭಾಷಣ ಮಾಡ್ತಾರೆ, ಆದ್ರೆ ಅವರ ಊರಿನ ಸಮಸ್ಯೆ ಬಗೆಹರಿಸ್ಕೊಳಕ್ ಆಗ್ತಾ ಇಲ್ಲ. ನೋಡ್ರಿ ಏನ್ ಕೇಳ್ತಿದ್ದಾರೆ ಆ ಭಾಗದ ಜನ, ಏನ್ ಕೇಳ್ತಿದ್ದಾರೆ, ನಿಮ್ಗೆ ಸಾವಿರಾರು ಕೋಟಿ ಅನುದಾನವನ್ನ ಕೇಳ್ತಿದ್ದಾರನ್ರಿ. ಒಂದು ಕೋಟಿ ಒಳಗಡೆ ಮುಗಿದು ಹೋಗ್ಬಿಡುತ್ತೆ, ಅಷ್ಟು ಬೇಡ್ರಿ ನಿಮ್ಗೆ, ಐದಾರು ಲಕ್ಷದೊಳಗಡೆ ಮುಗಿದು ಹೋಗ್ಬಿಡುತ್ತೆ. ನಮಗೆ ನೀವು ಶಾಶ್ವತವಾಗಿ ಪರಿಹಾರ ಬೇಡ, ನಮ್ಗೆ ತಾತ್ಕಾಲಿಕವಾಗಿ ಈಗ ಟಿಪ್ಪರ್ ಲಾರಿ ತೆಗೆದುಕೊಂಡು ಬಂದು ಅಲ್ಲಿ ಮಣ್ಣನ್ನು ಹಾಕಿ ಸಮತಟ್ಟು ಮಾಡಿದ್ರೆ, ಒಂದು ಲೆವೆಲ್ ಮಾಡಿದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ, ಅಪಘಾತ ಆಗೋದನ್ನು ತಡೀಬೋದು. ಏನು ನಿಮಗೆ ಹಣದ ಹೋಳಿನೇ ಹರಿಸಿ ಅಂತ ಹೇಳ್ತಾ ಇಲ್ಲ ನಾವು, ಸದ್ಯಕ್ಕೆ ಆಗಬಹುದಾದಂಥ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೆ. ಅಧಿಕಾರಿಗಳು ನೀವೆಲ್ಲಿದ್ದೀರಿ? ಒಂದಿನಾದರೂ ಭೇಟಿ ಕೊಟ್ಟರಲ್ಲಿ ಶಾಸಕರು ನಿಮ್ಗೆ ಸೂಚನೆ ಕೊಟ್ಟಿದ್ದಾರಂತೆ, ಸಿ ಇಒಗಳು, ಇಂಜಿನಿಯರ್ಸ್ಗಳು, ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು. ಬಿಡಿ ನಿದ್ದೆ ಮಾಡೋದನ್ನು ಬಿಡಿ, ಈಗಲಾದರೂ ಬನ್ನಿ ಸ್ವಲ್ಪ, ಒಂದು ಒಂದು ಒನ್ ಅವರ್ ಆದರೂ ಕೆಲಸ ಮಾಡಿ, ನಿಯತ್ತಾಗಿ ಜನಪರವಾಗಿರಿ ಸ್ವಲ್ಪ. ನಿಮ್ಗೆ ಎಷ್ಟು ಬಾರಿ ಮನವಿ ಮಾಡಿಕೊಂಡಿದ್ದಾರೆ ನಿಮಗೆ, ಅದು ಅದು ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅದು ನೀವು ಸರ್ಕಾರಿ ಅಧಿಕಾರಿಗಳಂದ್ರೆ ಯಾಕಾಗಿದ್ರಿ? ಎ ಸಿ ರೂಮ್ನಲ್ಲಿ ಸಿಗ್ನೇಚರ್ ಮಾಡಿ ಹೋಗೋಕಿದ್ದೀರಾ? ಅಲ್ಲಿ ಗ್ರೌಂಡ್ ರಿಪೋರ್ಟ್ ಗೊತ್ತಿಲ್ವ ನಿಮಗೇನಂತ? ಬನ್ನಿರಿ ಬೀದಿಗೆ, ಜನರ ಮಧ್ಯೆ ಹೋಗ್ರಿ, ಸಮಸ್ಯೆ ಇದೆ ಅಲ್ರಿ ಇಲ್ಲಿ, ಯಾರಿಗೋಸ್ಕರ ಅದು? ನೀವೇನು ಮಾಡ್ತಾ ಇದ್ರಿ ಅಲ್ಲಿ ಕೂತ್ಕೊಂಡು? ಅನುದಾನ ಇಲ್ವಾ ಹಾಗಾದರೆ? ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಇಲ್ವಾ? ತಾರತಮ್ಯ ಮಾಡ್ತಾ ಇದೆಯಾ? ಅದೆಲ್ಲ ಕಾರಣ ಅಲ್ವೇ ಅಲ್ಲ, ನೆಪಗಳನ್ನು ಹೇಳಿಬಿಡಿ ನೀವು. ನಮ್ಮ ವ್ಯಾಪ್ತಿಗೆ ಬರಲ್ಲ, ನಿಮ್ಮ ವ್ಯಾಪ್ತಿಗೆ ಬರಲ್ಲ, ಯಾರ ವ್ಯಾಪ್ತಿಗೆ ಬರುತ್ತೆ ಅವ್ರು ಬಂದು ಕೆಲಸ ಮಾಡಿ. ನೀವು ಜನ ರೊಚ್ಚಿಗೆದ ಮೇಲೇ ಬುದ್ಧಿ ಕಲಿತೀರಿ ಅಂತ ಹೇಳಿದ್ರೆ ರೊಚ್ಚಿಗೆ ಹೇಳ್ತಾರೆ ಜನ, ಹಂಗೂ ರೆಡಿ ಇದ್ದಾರೆ. ಅಲ್ಲ ಸಾಕೆ, ಶಾಂತವಾಗಿ ಹೇಳಿದ್ರೆ ಕೇಳಲ್ವಾ ನಿಮಗೆ? ಪ್ರತಿಭಟನೆ ಮಾಡಿ ಮುತ್ತಿಗೆ ಹಾಕಿದ ಮೇಲೇ, ಕಲ್ಲು ತುರಿದ ಮೇಲೇ ಬರಬೇಕು ನೀವು ಆಚೆ? ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಜನ ರೊಚ್ಚಿಗೆದ್ದಿದ್ದಾರೆ, ಸುಖ ಸುಮ್ಮನೆ ಕೇಳ್ತಿಲ್ರಿ ಅವರು. ಅಪಘಾತಗಳಾಗ್ತಿದ್ದಾವೆ, ಶಾಲಾ ಮಕ್ಕಳು ಓಡಾಡ್ತಾರಲ್ಲಿ, ಆಂಬ್ಯುಲೆನ್ಸ್ಗಳು ಓಡಾಡ್ತವೆ, ಎರಡು ಗಾಡಿಗಳು ಹೋಗೋಕ್ಕಾಗಲ್ಲ. ಒಂದು ಕಡೆಗೆ ವಾಲಿದ್ರೆ ಮುಗೀತು, ಶಿವನ ಪಾದ ಸೇರೋದು ಗ್ಯಾರಂಟಿ. ರಾತ್ರಿ ಅಂತರೂ ಓಡಾಡೋ ಹಂಗಿಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಜಿಲ್ಲಾ ಪಂಚಾಯತ್ ಸಿಒ ಕಾಂತರಾಜ್ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಗಮನಕ್ಕೆ ಬಂದಿಲ್ವಾ ಇದು ಅರಕಲಗೂಡು ತಾಲೂಕಿನ ಮಲ್ಲಾಪುರ ಕೆರೆಯೇರಿ ರಸ್ತೆ ಕೊಚ್ಚಿಕೊಂಡು ಹೋಗಿದ್ದು, ಯಾಕಿನ್ನೂ ದುರಸ್ತಿ ಆಗಿಲ್ಲ ಅದು? ಇಲ್ಲ, ಇದು ಒಂದ್ ನಿಮಿಷ ತಮ್ಮ ಗಮನಕ್ಕೆ. ಓಕೆ. ಇಂತ ಮಳೆಯಿಂದ ಕೊಚ್ಚುವುದಂತ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಬರೋದಿಲ್ಲ. ಓಕೆ. ಇದನ್ನ ಜಿಲ್ಲಾಧಿಕಾರಿಗಳು ಅವರ ಕೆಎಸ್ಸಿಟಿ ಫಂಡ್ ಅಥವಾ ಈ ರೈಲ್ ಡ್ಯಾಮೇಜಸ್ ಏನಿದೆ NDRF ಅಂತ ಕರೀತಾರೆ, ಅದರ ವ್ಯಾಪ್ತಿನಲ್ಲಿ ಆಗ್ತದೆ. ಬಹುಶಃ ಅದು ಆಗಿದೆ ಅಲ್ವಾ ನನ್ನ ಗಮನಕ್ಕೆ ಗೊತ್ತಿಲ್ಲ, ಆದ್ರೂ ನಾನು ಅದನ್ನ ವಿಚಾರ. ಅದೇ ಸರ್, ಓಕೆ, ತಮ್ಮ ಗಮನ ವ್ಯಾಪ್ತಿಗೆ ಬರಲ್ಲ. ಓಕೆ ಸರ್, ಈಗ ನಾವು ನಿಮ್ಮ ಗಮನಕ್ಕೆ ತಂದಿದ್ದೇವಲ್ಲ, ಒಂದ್ ಸೌಜನ್ಯ ಅಂತ ಇರುತ್ತೆ, ತಮ್ಮ ವ್ಯಾಪ್ತಿ ಅಂತ ಇರುತ್ತಲ್ವಾ ಸರ್, ಅದಕ್ಕೋಸ್ಕರ. ಇಲ್ಲ, ಖಂಡಿತ ನಾನು ವಿಚಾರಿಸ್ತೀನಿ ಸರ್, ಅದು ಏನಾಗಿದೆ ತಿಳಿದ್ಬಿಟ್ಟು ಸ್ವಲ್ಪ ಕ್ರಮ ತಗೊಳ್ಳೋ ಪ್ರಯತ್ನ. ಅಲ್ಲ ಖಂಡಿತ ಸರ್, ಅಲ್ಲ ನೀವಾದ್ರೂ ಗಮನಕ್ಕೆ ತರಬೇಕು ಅಂತ ಅಲ್ಲಿ ಅಲ್ಲಿ ಆಡಳಿತ. ಅಲ್ಲ ಅದು ಅದು ದೊಡ್ಡ ಮಟ್ಟದ ಏನಿಲ್ಲ ಸರ್, ದೊಡ್ಡ ಮಟ್ಟದ ಏನಿಲ್ಲ ಸರ್, ಅಲ್ಲಿ ಮಣ್ಣು ಹಾಕಿ ಲೆವೆಲ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಇದಾಗುತ್ತೆ ಅಲ್ಲಿ. ಮಲ್ಲಾಪುರ ಅಲ್ಲ? ಹೌದು ಸರ್, ಮಲ್ಲಾಪುರ ಕೆರೆಯೇರಿ ಸರ್, ಇದು ಅರಕಲಗೂಡು ತಾಲೂಕಲ್ಲಿ ಬರುತ್ತೆ. ಅದೇ ಸರ್, ಮೈಸೂರು ಕಡೆ ಹೋಗೋ ಹೆದ್ದಾರಿ ಸರ್ ಇದು, ಮೈಸೂರು ಕಡೆ ಹೋಗೋದು ಅರಕಲಗೂಡಿಂದ. ಅಲ್ಲ ಸ್ವಲ್ಪ ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಮಾಡ್ಬೇಕು ಸರ್, ದಯವಿಟ್ಟು ಗ್ರಾಮಸ್ಥರು. ಖಂಡಿತ ನಾನು ಕ್ರಮ ತಗೋತೀನಿ, ನಾನು ಜಿಲ್ಲಾಧಿಕಾರಿಗಳ ಜೊತೆ ಕೂಡ ಈ ವಿಷಯ ಮಾತಾಡ್ತೀನಿ. ಸರ್, ಈಗ ಅಲ್ಲಿ ಆಕ್ಸಿಡೆಂಟ್ಗಳು ಬಹಳ ಆಗ್ತಿದೆ ಸರ್, ಅದಕ್ಕೋಸ್ಕರ ಅಪಘಾತಗಳು ಆಗ್ತಾ ಇದೆ, ಕೈಕಾಲು ಮುರ್ಕೊಂಡಿದ್ದಾರೆ. ನಿನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ ಸರ್, ಅದಕ್ಕೆ. ಇಲ್ಲ ಸರ್, ಖಂಡಿತ ನಾನು ಇವತ್ತೇ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಸಂಬಂಧಪಟ್ಟವರಿಗೂ ಮಾತಾಡ್ಬಿಟ್ಟು ಇದಕ್ಕೆ ಏನಾದ್ರು ಒಂದು ಪರಿಹಾರ ಹುಡುಕೋ ಪ್ರಯತ್ನ ಮಾಡಿ. ಖಂಡಿತ ಸರ್, ಮತ್ತೆ ಮತ್ತೆ ನಿಮ್ಮ ನಾವು ಫಾಲೋ ಮಾಡ್ತೀವಿ ಸರ್, ಮತ್ತೆ ಅಪ್ಡೇಟ್ ಮಾಡ್ಕೊಳ್ತೀವಿ ತಮ್ಮ ಕಡೆಯಿಂದ. ಓಕೆ, ಥ್ಯಾಂಕ್ ಯು ಕಾಂತರಾಜ್ ಅವರು, ಸಿ ಅವರು. ಅವರು ವ್ಯಾಪ್ತಿಗೆ ಬರದೇ ಇದ್ರು ಕೂಡ ಅದನ್ನು ನಾವು ತೆಗೆದುಕೊಳ್ತೇವೆ ಗಂಭೀರವಾಗಿ ಅಂತ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು, ಅರ್ಚನಾ ಅವರು, DC ಅವರು. ಅಂದರೆ ಇದು NDRF ಫಂಡು ಅದು ಇದು ಅಂತ ಹೇಳ್ತಾ ಇದ್ದಾರೆ. ಆ ಫಂಡ್ ಏನೇ ಇರಲಿ, ಬಟ್ ಒಂದು ವ್ಯವಸ್ಥೆ ಅನ್ನೋದು ಇರುತ್ತೆ ನಮ್ಮಲ್ಲಿ. ನನ್ನ ವ್ಯಾಪ್ತಿಗೆ ಬರಲ್ಲ, ನಿನ್ನ ವ್ಯಾಪ್ತಿಗೆ ಬರಲ್ಲ, ಕಾರ್ಯವ್ಯಾಪ್ತಿಗೆ ಬರಲ್ಲ, ಅದಲ್ಲ. ಜನರ ಸಮಸ್ಯೆ ಇದೆ, ಯಾರ ವ್ಯಾಪ್ತಿಗೆ ಬರುತ್ತೋ ಅವ್ರ ಗಮನಕ್ಕೆ ತರೋಂಥ ಕೆಲಸ ಆಗಬೇಕು. ಕಾಂತರಾಜ್ ಅವರು ಹೇಳಿದ್ದಾರೆ, ಡೀಟೇಲ್ಸ್ ಅವ್ರು ತೆಗೆದುಕೊಂಡಿದ್ದಾರೆ, ಅವ್ರಿಗೆ ಮಾಹಿತಿ ಇರಲಿಲ್ಲ, ನಾವು ಮಾಹಿತಿ ಕೊಟ್ಟಿದ್ದೇವೆ, ಇಂಜಿನಿಯರ್ಸ್ಗಳನ್ನು ಸ್ಥಳಕ್ಕೆ ಕಳಿಸ್ಕೊಡ್ತೀವಿ, ಆದಷ್ಟು ಬೇಗ
ಆ ರಸ್ತೆ ದುರಸ್ತಿ ಮಾಡುವಂತ ಕೆಲಸ ಆಗುತ್ತೆ, ನಮ್ಮ ವ್ಯಾಪ್ತಿಗೆ ಬರದೇ ಇದ್ದಂತೂ ಕೂಡ ಹೇಳಿದ್ದಾರೆ. ಕಾದು ನೋಡ್ತೀವಿ ನಾವು ಕಾಂತರಾಜ್ ಅವರು ಯಾವ ರೀತಿಯಾಗಿ ಇದಕ್ಕೇನಾದರೂ ಪರಿಹಾರವನ್ನು ಒದಗಿಸ್ಕೊಡ್ತಾರ ಅಥವಾ ಬಾಯಿ ಮಾತಿಗೆ ಮಾತ್ರ ಸೀಮಿತ ಆಗ್ತಾರ ಅಂತ. ಯಾಕಂತಂದ್ರೆ ಇದನ್ನ ಮೇನ್ ಮಾಡಬೇಕಾದಂಥವ್ರು ಜಿಲ್ಲಾಧಿಕಾರಿಗಳು. ಜಿಲ್ಲಾಧಿಕಾರಿ ಈಗ ನೋಡಿ ಮಳೆ ಬಂದ ಸಂದರ್ಭದಲ್ಲಿ ಕೊಚ್ಕೊಂಡು ಹೋದ್ರೆ ಅದು NDRF ಫಂಡ್ ವ್ಯಾಪ್ತಿಗೆ ಬರುತ್ತೆ. ನೋಡಿ ಹಾಸನ DC ಇದಾರಲ್ಲ ಆರ್ ಅರ್ಚನಾ ಅವರು ಕರೆ ಮಾಡಿದ್ರೆ ನನ್ನ ಗಮನಕ್ಕೆ ಬಂದೇ ಇಲ್ಲ, ವಿಚಾರಿಸ್ತೀನಿ. ಈ ರೀತಿಯಾಗಿ ಕೆಲವೊಂದಿಷ್ಟು ಬೇಜವಾಬ್ದಾರಿಯಾದಂಥ ಮಾತುಗಳು ಅಲ್ರಿ ನಿಮ್ಗೆ ನಾವೇನು ಮಾಡ್ತಾ ಇದೀವ್ರಿ? ಒಂದು 2-3 ನಿಮಿಷ ಮಾತಾಡೋಕ್ಕಾಗಲ್ವಾ? ನಾವು ನಿಮ್ಮ ಗಮನಕ್ಕೆ ತರ್ತೀವಿ, ನಿಮ್ಮ ಗಮನಕ್ಕೆ ಬಂದಿಲ್ಲ. ಓಕೆ, ನೀವು ಓಡಾಡಲ್ಲ ಹಳ್ಳಿಗಳಿಗೆ, ನೀವು ಅಲ್ಲೇ ಕೂರ್ತೀರಿ, ಕೂತಲ್ಲೇ ಕೂರ್ತೀರಿ, ಓಕೆ, ಸಿಗ್ನೇಚರ್ ಮಾಡ್ತೀರಿ, ಕಳಿಸ್ತೀರಿ ಅಷ್ಟೇ. ನೋಡಿ ಎಷ್ಟು ದುರಹಂಕಾರದ ಮಾತುಗಳು. ಒಬ್ಬ ಅಧಿಕಾರಿಯಾಗಿ, IAS ಅಧಿಕಾರಿಯಾಗಿ ಸೌಜನ್ಯಯುತವಾಗಿ ಮಾತಾಡಕ್ ಬರಲಿ ನಿಮಗೆ? ಏನಾಗಬೇಕಾಗಿತ್ತು? ಈ ದರ್ಪ ನಮ್ಮ ಮುಂದೆ ಇಟ್ಕೋಬೇಡಿ, ಇವೆಲ್ಲ ಅಲ್ಲಿದಾರಲ್ಲ ನಿಮ್ಮ ಕೈ ಕಳೆ ಕೆಲಸ ಮಾಡ್ತಾರಲ್ಲ ಅವ್ರ ಹತ್ರ ಇಟ್ಕೊಳ್ಳಿ, ಜನಪರವಾಗಿ ಕೆಲಸ ಮಾಡಿ. IAS IPS ಯಾಕೆ ಅಧಿಕಾರಿಗಳು ಯಾಕೆ ಯಾಕೆ ಬರ್ತಾರೆ? ಸಮಾಜ ಸೇವೆ, ಸಿವಿಲ್ ಸರ್ವಿಸ್, ನಾಗರಿಕರ ಸೇವೆ ಅಂತ ಬರ್ತಿರಲ್ಲ. ಬನ್ನಿರಿ ಬೀದಿಗೆ, ನೋಡ್ರಿ ಇಲ್ಲಿ ಜನರ ಕಷ್ಟನ. ನಾವೇನು ಕೇಳ್ತಾ ಇದೀವ್ರಿ ನಿಮಗೆ? ನಾವು ನೀವು ನಿಮ್ಮ ಪರ್ಸ್ನಲ್ ಆಸ್ತಿ ಬರಕೂಡ ಅಂತ ಕೇಳಿದ್ವಿ ನಿಮಗೆ ಫೋನ್ ಮಾಡಿ. ಏನಿದೆ ಮೇಡಮ್ ಮಾಹಿತಿ, ಏನಿದೆ ಮೇಡಮ್, ಸ್ವಲ್ಪ ರಿಯಾಕ್ಷನ್ ಬೇಕಿತ್ತು ಮೇಡಮ್. ನಿಮ್ಮ ಗಮನಕ್ಕೆ ಬರದೇ ಇದ್ರು ನಾವು ತರ್ತೀವಿ ವಿಚಾರ ಅಂತ ಹೇಳಿದಾಗ ನೀವು ದುರಹಂಕಾರದ ಮಾತುಗಳನ್ನು ಆಡಿದ್ರೆ ಅದನ್ನು ಕೇಳಿಸ್ಕೊಳ್ಳೋಕೆ ತಯಾರಿಲ್ಲ ನಾವು. ಫೋನ್ ಕಟ್ ಮಾಡಿ, ಗೊತ್ತಿದೆ ನಮಗೆ ಯಾರು ಗಮನಕ್ಕೆ ತರಬೇಕು ಅಂಥೇಳಿ, ಹೆಂಗೆ ಗಮನಕ್ಕೆ ತರಬೇಕು ಅಂತ. ನಿಮ್ಮ ಗಮನಕ್ಕೆ ಆಲ್ರೆಡಿ ಬಂದಿರುತ್ತೆ, ಅದು ಇವತ್ತು ಬರುತ್ತೆ. ಆದರೆ ನೀವು ಈ ರೀತಿ ಬೇಜವಾಬ್ದಾರಿ, ಈ ರೀತಿ ನಡವಳಿಕೆನ ಮೊದಲು ಬಿಡಿ. ಪ್ರಾಮಾಣಿಕವಾಗಿ ಜನಪರವಾದಂಥ ಕೆಲಸಕ್ಕೆ ಬಂದು ಆ ಸೇವೆಯಲ್ಲಿದ್ದೀರಿ, ತಾವು ಉನ್ನತವಾದಂಥ ಹುದ್ದೆಯಲ್ಲಿದ್ದೀರಿ, ಗೌರವ ಇದೆ ನಮಗೆ, ಕೆಲಸ ಮಾಡಿ ಮೊದಲು. ಅದೇನು NDRF ಫಂಡ್ ಬರಬೇಕಾಗಿದೆ ಅಲ್ವಾ, ಅದನ್ನು ತರಿಸ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡಿ, ಅಥವಾ ಅಲ್ಲಿ ಏನಾದರೂ ಅವಶ್ಯಕತೆ ಬಿದ್ದರೆ ತಾವು ಕೂಡ ಸ್ಪಾಟ್ಗೆ ಹೋಗಿ. ತಪ್ಪೇನಿದೆ, ತಪ್ಪೇನಿದೆ? ಏನು ಜಿಲ್ಲಾಧಿಕಾರಿಗಳೇನು ಮೇಲಿಂದ ಬಂದಿದ್ದಾರಾ? ಏನು ನಿಮ್ಮ ಕಾಲು ರಸ್ತೆ ಮೇಲೆ ನಡೆಯಲ್ವಾ? ಹೋಗಿ ಸ್ಪಾಟ್ ವಿಸಿಟ್ ಮಾಡಿ. ನಾವು ಜನ ಕೇಳ್ಕೊಳ್ತಿದ್ದಾರೆ, ಇಲ್ಲಿ ಜನರು ಒತ್ತಾಯವನ್ನು ಮಾಡ್ತಿದ್ದಾರೆ. ಏನು ನಮಗೇನು ಬುದ್ಧಿ ಇಲ್ವಾ? ತಲೆ ಕೆಟ್ಟ ಜನರು ದಡ್ರ ಅವರು, ಪ್ರಾಣಗಳು ಹೋಗುತ್ತೀರಿ, ಅರ್ಥ ಮಾಡ್ಕೊಳ್ಳಿ. ಸಾಯ್ತಾರೆ ಜನ, ಬಿದ್ದು ಸಾಯ್ತಾರೆ, ಕೈಕಾಲು ಮುರಿದಿದ್ದಾವೆ. ನೀವು ಸುಮ್ಮನೆ ಬಲಿಗಳಿಗೆ ಕಾರಣ ಆಗಬೇಡಿ. ಅದೇನಿದೆ ಅದು, ಅದೇನಿದೆ ಅದು? ಶಾಸಕರು ನೋಡಿ, ರಾಮದಾಸ್ ರಾಮಸ್ವಾಮಿಯವರು, AT ರಾಮಸ್ವಾಮಿಯವರು JDS MLA ಇದಾರಲ್ವಾ, ಅವರು ಭಾಳ ಸ್ಪೆಷಲಿಸ್ಟ್ ಅವರು. ಕೆಲವೊಂದಿಷ್ಟು ಈ ವರದಿಗಳನ್ನು ಕೊಡೋದಕ್ಕೆ, ಸರ್ಕಾರಕ್ಕೆ ಸಲಹೆಗಳನ್ನು ಕೊಡಲಿಕ್ಕೆ ನಾವು ನೋಡ್ತಾ ಇರ್ತೀವಿ ಸದನದಲ್ಲಿ ಯಾವ ರೀತಿ ಭಾಷಣ ಮಾಡ್ತಾರೆ, ತತ್ವ ಸಿದ್ಧಾಂತಗಳನ್ನ ಹೇಳ್ತಾರೆ ಅಂತೇಳಿ. ಆದರೆ ತಮ್ಮ ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳಿಗೆ ನಿಮಗೆ ಮುಕ್ತಿ ಕೊಡೋಕ್ಕಾಗ್ತಾ ಇಲ್ಲ. ಅಲ್ಲ ನಿಮಗೂ ಅದೇನಾ ಮತ್ತೆ ಅಂದರೆ ನಮ್ಮ ವ್ಯಾಪ್ತಿಗೆ ಬರಲ್ಲ NDRF ಸೆಂಟ್ರಲ್ ಗೌರ್ಮೆಂಟು? ಅಲ್ಲಿ ಹಂಗೇನಾದರೂ ಇದೆಯಾ ನಿಮ್ಮ ತಲೆಯಲ್ಲಿ? ನೀವು ಭೇಟಿ ಕೊಟ್ಟಿದ್ದೀರಲ್ವ ಈ ಹಿಂದೆ ಮಲ್ಲಾಪುರ ಕೆರೆ ಕೋರಿ ಹೊಡೆದಾಗ, ಕೆರೆ ಕೋಡಿ ಬಿದ್ದಂಥ ಸಂದರ್ಭದಲ್ಲಿ ಈ ರಸ್ತೆ ಕೊಚ್ಕೊಂಡು ಹೋದಾಗ ಹೋಗಿದ್ದೀರ ನೀವು? ಆದರೆ ಯಾಕೆ ಇನ್ನೂ ಪರಿಹಾರ ಕೊಡೋಕ್ಕಾಗ್ತಾ ಇಲ್ಲ? ಯಾಕೆ ಅದನ್ನ ದುರಸ್ತಿ ಮಾಡೋಕ್ಕಾಗ್ತಿಲ್ಲ? ಯಾಕೆ ನೀವು ಓಡಾಡಲ್ವಲ್ಲ ಆ ರಸ್ತೆಯಲ್ಲಿ? ಅದಕ್ಕೇನಾ ನೀವು ಅಥವಾ ನಿಮ್ಮ ಸಂಬಂಧಿಕರು ಯಾರಾದರೂ ಓಡಾಡಿದರೆ ಗೊತ್ತಾಗ್ತಿತ್ತಲ್ಲ ಸಮಸ್ಯೆ. ಅಲ್ಲಿ ಓಡಾಡ್ತಿರೋ ನಮ್ಮ ರೈತರು, ಶಾಲಾ ಕಾಲೇಜಿನ ಮಕ್ಕಳು, ಸುತ್ತಮುತ್ತಲಿರುವಂಥ ಒಂದು 50 ಹಳ್ಳಿಗಳ ಜನ.